ಇಲ್ಲೂ ಕಾಣಿಸ್ತಾ ಇಲ್ಲ. ಕಮ್ ಆನ್, ಲೆಟ್ಸ್ ಗೋ. ನಾವು ಆ ಪಾಪಿ ಹೆಣನ ಆ ಜಾಗದಲ್ಲಿ ತಾನೆ ಬಿಸಾಕಿದ್ದು.
ಮತ್ತೆ ಇದು ಅಲ್ಲಿ ಅಮ್ಮ ನಾವು ಬಿಸಾಕಿದ ಹೆಣ ಅರ್ಧ ದಾರಿಲೆಲ್ಲೋ ಸಿಕ್ಕಾಕೊಂಡಿರ್ಬೇಕು ಅದು ಯಾರ ಕಣ್ಗೂ ಬಿದ್ದಿಲ್ಲ ಅಂತ ಕಾಣುತ್ತೆ ಯಾರು ಅಂತ ನೋಡಮ್ಮ ಯಾರು ನೀವು ನನ್ನ ಪಾಡಿ ನಾನು ಕೇಳ್ತಾನೆ ಇದ್ದೀನಿ ನೀವು ಹೋಗ್ತಾನೆ ಇದ್ದೀರಲ್ಲ ಯಾರು ನೀವು ನಾನು ಯಾರು ಅಂತ ಈಗಾಗಲೇ ಇವತ್ತಿನ ಪೇಪರ್ನಲ್ಲಿ ನೀವು ಓದಿರ್ಬೇಕಲ್ಲ ಜೈಲಿಂದ ತಪ್ಪಿಸ್ಕೊಂಡಿರೋ ಕೈದಿ ಚಂದ್ರಕಾಂತ್ ನಾನೇ ಯಾಕೆ ಮರ್ಡರ್ ಮಾಡಿದ್ರಿ ಅಂತ ನಾನು ನಿಮ್ಮನ್ನ ಕೇಳೋದಿಲ್ಲ ನಾನು ಯಾಕೆ ಜೈಲಿಂದ ತಪ್ಪಿಸ್ಕೊಂಡು ಬಂದೆ ಅಂತ ನೀವು ನನ್ನನ್ನು ಕೇಳಬಾರ್ದು ನಾನು ನನ್ನ ಗುರಿ ಸಾಧಿಸೋವರೆಗೂ ನಾನು ಈ ಮನೇಲಿ ಇರೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ನೀವು ಈ ಮನೇಲಿ ಇರ್ತೀರಾ ಎಸ್ ಒಬ್ಬ ಕೊಲೆಗಾರನಿಗೆ ಇನ್ನೊಬ್ಬ ಕೊಲೆಗಾರ ತಾನೇ ಸಹಾಯ ಮಾಡಬೇಕು ಒಂದು ಜೀವ ತೆಗೆಯೋದಕ್ಕೆ ಅರ್ಧ ನಿಮಿಷ ಕೂಡ ಯೋಚನೆ ಮಾಡಲಿಲ್ಲ ಒಂದು ಜೀವ ಕಾಪಾಡೋದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ರಲ್ಲ ಒಂದು ವೇಳೆ ನೀವು ಸಹಾಯ ಮಾಡಕ್ಕೆ ಒಪ್ಪಲಿಲ್ಲ ಅಂದ್ರೆ ಹಸೆ ಮನೆ ಮೇಲೆ ಕೂತ್ಕೋಬೇಕಾಗಿರೋ ನಿಮ್ಮ ಮಗಳು ಕೋರ್ಟ್ನ ಕಟಕಟೆ ಮೇಲೆ ನಿಂತಿರ್ತಾಳೆ ತಾಳಿಗೆ ಬದಲು ಅವಳ ಕೈಗಳಿಗೆ ಕೋಳ ಬೀಳುತ್ತೆ ಇನ್ನು ನೀವು ಯೋಚನೆ ಮಾಡ್ತಾ ಇದ್ರೆ ದ ಗ್ರೇಟ್ ಮುನ್ಸಿಪಲ್ ಪ್ರೆಸಿಡೆಂಟ್ ಲೇಟ್ ವಿಜಯ್ ಕುಮಾರ್ ಮನೆತನದ ಗೌರವ ಬೀದಿಪಾಲಾಗುತ್ತೆ ಆಲೋಚನೆ ಮಾಡಿ ಒಳ್ಳೆ ನಿರ್ಧಾರಕ್ಕೆ ಬನ್ನಿ ನನಗೆ ಯಾಕೋ ನಿದ್ದೆ ಬರ್ತಾ ಇದೆ ಮಾಸ್ಟರ್ ಬೆಡ್ರೂಮ್ ಮೇಲ್ಗಡೆ ಇದೆಯಾ ನೀವು ಹೇಳದೆ ಇದ್ರು ನಾನೇ ಹುಡುಕುತ್ತೀನಿ ಗುಡ್ ನೈಟ್ ಫ್ಯಾಮಿಲಿ ರೂಮ್ ಲಂಡನ್ನಲ್ಲಿರೋ ನನ್ನ ಅಣ್ಣ ನನ್ನ ಮಗಳ ಮದುವೆಗೋಸ್ಕರ ಇಂಡಿಯಾಗ ಬಂದಿದ್ಯಾ ಗುಡ್ ವೆರಿ ಗುಡ್ ನೀನು ಈ ಮನೇಲಿ ಧಾರಾಳವಾಗಿರಬಹುದು ಥ್ಯಾಂಕ್ ಯು ಧಾರಾಳ ಅನ್ನೋ ಮಾತನ್ನ ನೀನು ಅಪಾರ್ಥ ಮಾಡ್ಕೊಳ್ಳಲ್ಲ ಅಂತ ನನ್ನ ನಂಬಿಕೆ ನಿನ್ನಿಂದ ನನ್ನ ಮಗಳ ಮದುವೆಗೆ ಯಾವ ತೊಂದರೆನೂ ಬರೋದಿಲ್ಲ ತಾನೆ ನಿಮ್ಮಿಬ್ಬರಿಂದ ಯಾವ ತೊಂದರೆನೂ ನನಗೆ ಬರದಿರೋ ತನಕ ನನ್ನಿಂದ ನಿಮ್ಗೆ ಯಾವ ತೊಂದರೆನೂ ಬರೋದಿಲ್ಲ ಇದು ನಮ್ಮಿಬ್ರು ನಡುವೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ಓಕೆ
ನಿಮ್ಮ ಅಣ್ಣನ ವೇಷ ಕರೆಕ್ಟ್ ಆಗಿದೆ ತಾನೆ? ವಾಟ್ಸ್ ಯುವರ್ ನೇಮ್? ಸುನೀತಾ. ವೆರಿ ಸ್ವೀಟ್ ನೇಮ್. ಸುನೀತಾ, ಇನ್ಮೇಲೆ ಈ ಲಂಡನ್ ಮಾವನ ಯೋಗಕ್ಷೇಮ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಹೊಟ್ಟೆ ಇಸ್ತಾ ಇದೆ, ಬ್ರೇಕ್ಫಾಸ್ಟ್ ರೆಡಿ ಮಾಡು. ಚೆನ್ನಾ ಏನಮ್ಮಾರ? ಇವ್ರಿಗೆ ತಿಂಡಿ ಬೇಕಂತೆ, ರೆಡಿ ಮಾಡ್ಕೊಡು. ಆಯ್ತಮ್ಮಾರ. ಹುಡುಗಿ ಇನ್ನೂ ಬಿಸಿ ರಕ್ತ, ಬಿಸಿ ಬಿಸಿಯಾಗಿ ಮಾತಾಡ್ತಾಳೆ. ಡೋಂಟ್ ವರಿ, ನಾನು ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ. ನಿಮ್ಮನ್ನೆಲ್ಲೋ ನೋಡ್ದಾಗಿದೆಯಲ್ಲ ಸುರೇಶ್. ನೀವು ಇವ್ರು ನೋಡಿರಕ್ ಸಾಧ್ಯನೇ ಇಲ್ಲ. ಇವರು ನನ್ ಮಾವ, ಲಂಡನ್ ಇಂದ ಬಂದಿದ್ದಾರೆ. ಲಂಡನ್ ನಲ್ಲಿ ನಿಂಗೊಬ್ರು ಮಾವ ಇದಾರೆ ಅನ್ನೋ ವಿಷಯ ನಂಗೆ ಹೇಳೇ ಇಲ್ವಲ್ಲ. ಅದು ಬಂದು ಅಣ್ಣ ಸುನೀತಾ ಹುಟ್ಟಿದ ಸಮಯದಲ್ಲಿ ಯಾವ್ದೋ ಮಾತಿಗೆ ಮನೇಲಿ ಜಗಳ ಮಾಡ್ಕೊಂಡು ಲಂಡನ್ ಹೋದವರು ಈಗ ಅವಳಗ್ ಮದ್ವೆ ಅಂತ ಗೊತ್ತಾಗಿ ಬಂದಿದ್ದಾರೆ. ನೋಡಿ, ನಾವೇನೇ ಜಗಳ ಮಾಡ್ಕೊಂಡು ಯಾವುದೇ ದೇಶಕ್ಕೆ ಹೋದ್ರು ನಮ್ ಇಂಡಿಯನ್ ಬ್ಲಡ್ ಸೆಂಟಿಮೆಂಟ್ ಇದ್ದಿಲ್ಲ, ಮತ್ತೆ ನಮ್ಮನ್ನ ವಾಪಸ್ ಕರ್ಕೊಂಬಂದ್ಬಿಡುತ್ತೆ. ಅದಿರ್ಲಿ, ನೀವಿಬ್ರು ನನ್ನ ಪರಿಚಯ ಇವ್ರಿಗೆ ಮಾಡಿಸಿದ್ರೆ ಇವ್ರು ಯಾರು ಅಂತ ನನಗೆ ಇಂಟ್ರೊಡ್ಯೂಸ್ ಮಾಡ್ಲಿಲ್ವಲ್ಲ. ಅಣ್ಣ, ಇವ್ರು ಸುರೇಶ್ ಅಂತ, ನಮ್ ಸುನೀತ್ ಮದ್ವೆ ಆಗೋ ಗಂಡು. ವಾಟ್ ಎ ಹ್ಯಾಂಡ್ಸಮ್ ಬಾಯ್, ಗ್ಲಾಡ್ ಟು ಮೀಟ್ ಯು. ಸೋ ಅಮ್ ಐ. ನಮ್ ಮೀಟಿಂಗ್ ಒಂಥರ ಥ್ರಿಲ್ ಆಗಿತ್ತಲ್ಲ, ಯಾಕೆಂದ್ರೆ ಯು ಆರ್ ಆನ್ ಡ್ಯೂಟಿ. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಸುನೀತಾ, ನಿಂಗೊಂದು ವಿಷಯ ಗೊತ್ತಾ? ಏನು? ಸತೀಶ್ ಅಂತ ನಮ್ ಕ್ಲಾಸ್ಮೇಟ್ ಒಬ್ಬ ಇದ್ನಲ್ಲ, ಹೌದು, ಅವನೊಂದು ವಾರದಿಂದ ಕಾಣೆಯಾಗಿದ್ದಾನೆ. ಪ್ರಕಾಶ್ ನ ಮರ್ಡರ್ ಮಾಡಿದ್ದ ಚಂದ್ರಕಾಂತೆ ಇವನು ಏನಾದರೂ ಮರ್ಡರ್ ಮಾಡಿರಬಹುದೇನೋ ಅಂತ ನನಗೆ ಅನುಮಾನ. ಈ ಕೇಸ್ ಇನ್ವೆಸ್ಟಿಗೇಷನ್ ನಾನೇ ಮಾಡ್ತಾ ಇದ್ದೀನಿ. ಇನ್ಸ್ಪೆಕ್ಟರ್, ನಿಮ್ಮ ಈ ಸರ್ವಿಸ್ ನಲ್ಲಿ ಎಷ್ಟು ಮರ್ಡರ್ ಕೇಸ್ ನ ಕಂಡುಹಿಡಿದ್ರಾ? ಈಗ ತಾನೇ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಹ್ಯಾಂಡಲ್ ಮಾಡ್ತಾ ಇರೋ ಮೊದಲನೇ ಕೇಸ್ ಇದೆ. ನೀವು ಕಂಡುಹಿಡಿಯೋ ಕೊಟ್ಟಿರೋ ಈ ಮೊದಲನೇ ಕೇಸ್ ನಲ್ಲಿ ಯು ಗೋಯಿಂಗ್ ಟು ಫೇಲ್. ವಾಟ್ ಡು ಯು ಮೀನ್? ಐ ಮೀನ್ ಇಟ್ ಇನ್ಸ್ಪೆಕ್ಟರ್. ನಿನ್ನೆ ಚಂದ್ರಕಾಂತ್ ಸತ್ತೋಗಿದ್ದಾನೆ ಅಂತ ಪೇಪರ್ಲಿ ನೀವೇ ಪಬ್ಲಿಷ್ ಮಾಡಿದ್ದೀರಾ. ಈಗ ನೋಡಿದ್ರೆ ಚಂದ್ರಕಾಂತೇ ಕೊಲೆ ಮಾಡಿರ್ಬೋದು ಅಂತ ಶಂಕಿಸ್ತಾ ಇದ್ದೀರಾ. ಸತ್ತೋಗಿರೋ ಚಂದ್ರಕಾಂತ್ ನ ನೀವ್ ಹೇಗೆ ಹಿಡಿತೀರಾ? ಖಂಡಿತ ಹಿಡಿತೇನೆ. ಹಾಗೆ ಅವನು ಬೇರೆ ಯಾರದೋ ಶವಾನ ತನ್ ಶವ ಅಂತ ನಂಬಿಸಿ ಎಸ್ಕೇಪ್ ಆಗಿರೋ ಚಾನ್ಸಸ್ ಇದೆಯಲ್ಲ. ಐ ರಿಯಲಿ ಅಪ್ರಿಷಿಯೇಟ್ ದ ಇಂಟೆಲಿಜೆನ್ಸ್ ಆಫ್ ಕರ್ನಾಟಕ ಪೊಲೀಸ್. ಆಫ್ ಕೋರ್ಸ್ ಯು ಹ್ಯಾವ್ ಟು. ಲಕ್. ಥ್ಯಾಂಕ್ ಯು. ಮದುವೆ ಆಗಿರೋದು ಬಿಡೋದಕ್ಕಲ್ಲ, ನನ್ನ ನಿನ್ನ ಸಂಬಂಧ ಜನ್ಮ ಜನ್ಮದ ಅನುಬಂಧ. ಏನೋ ಇದು ಅಸಹ್ಯ. ನಾನು ಕಣೋ ನಿನ್ ಹೆಂಡತಿ ಅಜ್ಜಿ, ರಾಮ ರಾಮ ಯಾರಾದ್ರೂ ನೋಡಿದ್ರೆ ಏನ್ ತಿಳ್ಕೊಂಡಾರು?
ಈ ರೂಮ್ಗೆ ಇಷ್ಟೊತ್ತಲ್ಲಿ ನೀನೇ ಯಾಕಜ್ಜಿ ಬಂದೆ? ಬರಬೇಕಾದ ಪ್ರಸಂಗ ಬಂತು, ಬಂದೆ. ಇವತ್ತು ಮುಹೂರ್ತ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ವಿ. ಮತ್ತೆ ಪುರೋಹಿತರು ನಿಮ್ಮ ಮಾವನಿಗೆ ಫೋನ್ ಮಾಡಿ ಹೇಳಿದ್ರಂತೆ, ಇವತ್ತು ಕ್ರೂರ ಗ್ರಹಗಳು ಕೂಡ್ತಾ ಇವೆ, ಅವರಿಬ್ರು ಕೂಡಿದ್ರೆ ಏನಾದ್ರೂ ಅನಾಹುತ ಆಗೋಗುತ್ತೆ ಅಂತ. ಇದನ್ನ ನಿನ್ಗೆ ಹೇಳೋದಕ್ಕೆ ನಿಮ್ಮ ಮಾವ ಸಂಕೋಚ ಪಟ್ಕೊಂಡು ನೀನ್ ಹೋಗಿ ಹೇಳ್ಬಿಟ್ಟು ಅಮ್ಮ ಅಂದ. ಇದನ್ನ ಹೇಳೋಣ ಅಂತ ನಾನ್ ಬಂದೆ, ಅಷ್ಟ್ರಲ್ಲಿ ಇಷ್ಟ್ರಾಧ್ಯ ಅಂತ ಮಾಡ್ಬಿಟ್ಟೆ. ಅಜ್ಜಿ, ಗ್ರಹಗಳು ಕ್ರೂರವಾಗಿದ್ರು, ನಾನ್ ಮೃದುವಾಗೇ ಇದ್ದೀನಿ. ಅದು ಅಲ್ಲದೆ ಇಷ್ಟೊಂದೆಲ್ಲ ಅಲಂಕಾರ ಮಾಡಿದಿರಾ, ಸುಮ್ನೆ ಮಾತಾಡ್ತಾ ಕೂತಿರ್ತೀವಿ, ಕಳಿಸ್ಕೊಡಿ ಅಜ್ಜಿ. ಅದಕ್ಕೆ ಹುಡುಗ ಮುಂದೆ ಓನದು, ಅಲಂಕಾರ ಮಾಡಿದ್ರೆ ಏನಾಯ್ತು? ಒಳ್ಳೆ ಮುಹೂರ್ತ ನೋಡಿ ಮತ್ತೆ ಹೀಗೆ ಅಲಂಕಾರ ಮಾಡಿ ಗಂಡ ಹೆಂಡ್ರನ್ ಇಬ್ಬರನ್ನ ರೂಮ್ನಲ್ಲಿ ಬಿಟ್ರಾಯ್ತು. ಬಾಗ್ಲಾಕೊಂಡು ಮಲಿಕೋ, ನಾನ್ ಬರ್ತೀನಿ. ನಾನೊಬ್ಬನೇ ಮಲಗೋದಕ್ಕೆ ಬಾಗ್ಲಾಕ್ ಹಾಕ್ಬೇಕು, ತೆಗ್ದೇ ಇರ್ತೀನಿ. ಕೋಪ ಮಾಡ್ಕೋಬೇಡಿ ಅಂದ್ರೆ, ಇವತ್ತೊಂದಿನ ಈ ದಿಂಬನ್ನೇ ನಾನು ಅಂತ ತಿಳ್ಕೊಂಡ್ಬಿಡಿ. ಅರೆ ರೇ, ಇದೇನು ಚಂದ್ರಕಾಂತ್, ಕಂಕಣ ಕಟ್ಟಿದ ಹಸಿ ಮೈನಲ್ಲೇ ಕೆಲ್ಸಕ್ಕೆ ಹಾಜರಾಗ್ಬಿಟ್ಟಿದ್ಯಾ? ಫಸ್ಟ್ ನೈಟ್ ಮುಗಿಸ್ಕೊಂಡು ಹನಿ ಮುನ್ ಹೋಗೋದಿಲ್ವೇನಾ? ಅಯ್ಯೋ, ನನ್ನ ಪಾಲ್ಗೆ ಹನಿ ಬಾಟ್ಲಲ್ಲಿದೆ, ಮೂನು ಆಕಾಶದಲ್ಲಿದೆ. ನಿನ್ನೆ ನನಗಾಗಿದ್ದು ಫಸ್ಟ್ ನೈಟ್ ಅಲ್ಲ, ಬ್ಲ್ಯಾಕ್ ನೈಟ್. ಯಾಕು, ಏನಾದ್ರೂ ಎಡವಟ್ ಗಿಡವಟ್ ಮಾಡ್ಕೊಂಬಿಟ್ಟಿಯೇನೋ? ಯಾರಾದ್ರೂ ಬಿಟ್ರೆ ತಾನೇ ಎಡವಟ್ ಮಾಡ್ಕೊಳ್ಳೋದಕ್ಕೆ? ಆ ಬಡ್ಡಿ ಮಗ ಪುರೋಹಿತ, ಕ್ರೂರ ಗ್ರಹಗಳ ಕಾಟ ಇದೆ, ಪ್ರಸ್ತಕ್ಕೆ ಪ್ರಶಸ್ತವಾದ ಮುಹೂರ್ತ ಇಲ್ಲ ಅಂತ ಎರಡು ದಿನ ಮುಂದಕ್ಕೆ ಹಾಕ್ಬಿಟ್ಟ. ನನ್ ಸಂಕಟ ನೋಡ್ ನಗ್ತಿದ್ಯಾ? ಇನ್ನೇನೋ ಮಾಡ್ಲಿ ನಗದೆ. ಅವನು ಮುಂದಕ್ಕೆ ಹಾಕಿದ್ದು ಎರಡು ದಿವಸ ಅಲ್ಲ, 32 ದಿವಸಕ್ಕೆ. 32 ದಿವಸ? ನಾಡೋದ್ರಿಂದ ಆಷಾಢ ಮಾಸ ಅಲ್ವಾ, ಆಮೇಲೆ ಗಂಡು ಹೆಣ್ಣು ಸೇರೋದಕ್ಕೆ ಎಲ್ಲಿ ಬಿಡ್ತಾರೆ ದೊಡ್ಡವರು? ಲಗೇಜ್ ಎಲ್ಲ ಡಿಕ್ಕಿ ಒಳಗೆ ಅಡ್ಜಸ್ಟ್ ಮಾಡು. ಆಯ್ತು ಸರ್. ರಾಮಣ್ಣ, ನನ್ನ ಬ್ಯಾಗು ಡಿಕ್ಕಿಲಿ ಹಾಕ್ಬೇಡ, ನನ್ನ ಜೊತೆಲೇ ಇಟ್ಕೊಳ್ತೀನಿ. ಆಯ್ತಮ್ಮ. ಮಾವ, ಏನಿದೆಲ್ಲ? ನಾಡಿದ್ರಿಂದ ಆಷಾಢ, ನಾಳೆ ಸೋಮವಾರ, ಸೋಮವಾರ ಸೊಸನ್ ಕಳಿಸಲ್ಲ ಅಂತೀರ, ಅದಕ್ಕೆ ಇವತ್ತೇ ಕರ್ಕೊಂಡು. ರಾಮಣ್ಣ, ಮಾತಾಡ್ತಾ ನಿಂತ್ಕೊಂಡ್ಬಿಟ್ರೆ ರಾವ್ ಕಾಲ ಒಕ್ಕಿಸ್ಕೊಳ್ಳುತ್ತೆ. ಹೋಗಮ್ಮ, ಬೇಗ ಹೋಗಿ ಪ್ರಮಿಳ್ ಕರ್ಕೊಂಡು. ಹೋಗಿ, ಬೇಗ ಕರ್ಕೊಂಡ್ ಬಾ. ಆಷಾಢ ಕಣಪ್ಪ. ನನ್ನನ್ನು ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ತಾ ಇದ್ದ. ಒಂದೇ ಒಂದ್ ತಿಂಗಳು, ಅಲ್ಲಿವರೆಗೂ ನಿಮ್ಮ ಆಸೆಗಳನ್ನೆಲ್ಲ ಗಂಟು ಕಟ್ಟಿ ಭದ್ರವಾಗಿ ಇಟ್ಕೊಳ್ಳಿ, ಬೇಗ ಬಂದ್ಬಿಡ್ತೀನಿ. ರಾಜ್ಯವು ಚೈತ್ರದ ಮಾಸವು ಪ್ರೇಮದ ಕಾಲವು, ಸಿಹಿ ಮುತ್ತಿನ ಮಾತನ್ನು ಮೆತ್ತಗೆ ನೀಡುವ ಮೋಹದ ಜಾಲವು. ನೀನಲ್ಲಗೆ ಬಾಯಿಗೆ ಹತ್ತಿರ ಹತ್ತಿರ
ಇಲ್ಲಿ ಏಕಾಂತ ಕೈಲಿ ವೇದಾಂತ ಬೇಡ ಈ ತೊಂದರೆ, ಇಲ್ಲಿ ಏಕಾಂತ ಕೈಲಿ ವೇದಾಂತ ಬೇಡ ಈ ತೊಂದರೆ. ಒಮ್ಮೆ ನೀ ಬಂದರೆ ಸಂಗಾರಿ ತಂದರೆ ಸ್ವರ್ಗವು ತೋಡಿನ ಬಂಧನ. ನೀ ಜೊತೆ ಇದ್ದಾಗಲೇ ಜೀವನ ಜೇನಲ್ಲವೇ, ಇದು ಮನ್ಮಥ ರಾಜ್ಯವು ಚೈತ್ರದ ಮಾಸವು ಪ್ರೇಮದ ಕಾಲವು. ನೀ ಮೆಲ್ಲಗೆ ಬಾಯಿಲ್ಲಿಗೆ ಹತ್ತಿರ ಹತ್ತಿರ ಎಂಚಿನ ಮೇಲೆ ಓಡಾಡ್ತಿರೋ ಆಗಿದೆಲ್ಲ ಯಾರಪ್ಪ ಅದು? ಪ್ರಮೇಡ ಬಂದೆ. ಏನಪ್ಪ ಅದು? ಯಾರೋ ಎಂಚಿನ ಮೇಲೆ ಓಡಾಡ್ತಿರೋ ಆಗಿದೆ, ಅದು ಯಾರು ಅಂತ ಸ್ವಲ್ಪ ನೋಡು. ನೋಡ್ತೀನಪ್ಪ. ಏನಾಯ್ತಮ್ಮ? ಯಾರದು? ಅಪ್ಪ ಬೆಕ್ಕಪ್ಪ. ಬೆಕ್ಕು? ಬೆಕ್ಕ? ಒಳ್ಳೆ ಹುಲಿ ಓಡಾಡ್ದಂಗ ಓಡಾಡ್ತಿದ್ಯಲ್ಲ, ಅದ್ ಯಾವ್ದೋ ಕಳ್ಬೇಕು ಕೇಳ್ಬೇಕು. ಮೊದ್ಲು ನೋಡ್ಸು. ಅಯ್ಯೋ, ಅಚ್ಚಿ ಕಣ್ಣಿದ್ ಬಿದ್ರೆ ಮುಗೀತು ಕತೆ. ಅಯ್ಯೋ ಸಂಡಿಗೆ ರೀ, ಸಂಡಿಗೆ ಸಂಡಿಗೆ. ಗೋಲಿ ಹೊಡೆ ನಿನ್ ಸಂಡಿಗೆಗೆ. ನನ್ನ ಮನ್ಸಲ್ಲಿ ಏನೇನೋ ಆಸೆ ಇಟ್ಕೊಂಡ್ ಬಂದಿದ್ದೀನಿ, ಸಂಡಿಗೆ ಅಂತ ಸಂಡಿಗೆ. ನನ್ ಗುಂಡ್ಗೆಲ್ಲಿರೋ ಬಿಸಿ ನಿನ್ಗೇನೇ ಗೊತ್ತು? ಪ್ರಮೀಳ ಎಲ್ಲಿ ಇವಳು? ಅಲ್ಲೇನೆ ಮಾಡ್ತಾ ಇದೀಯಾ? ಏನಿಲ್ಲ ಅಜ್ಜಿ, ತಲೆ ಸುತ್ತಾಗಾಯ್ತು, ಅದಕ್ಕೆ ನೆರಳಲ್ಲಿ ನಿಂತ್ಕೊಂಡಿದ್ದೀನಿ. ಬಿಸ್ಲಲ್ಲಿ ಒಬ್ಳೆ ಕೂತ್ಕೊಂಡು ಸಣ್ಣಗೆ ಹಾಕಿದ್ರೆ ತಲೆ ಸುತ್ತೆ ಏನಾಗುತ್ತೆ? ನೀನ್ ಅಲ್ಲೇ ಕೂತ್ಕೊಂಡು ಸುಧಾರಿಸ್ಕೋ, ನಾನು ಹಾಕ್ತೀನಿ.
ನೀವೇನ್ ಮನುಷ್ಯರು ರಾಕ್ಷಸರು? ಸಾಕಿದ ಮೊಲದ ಮರಿಗಳನ್ನ ನಿರ್ದಾಕ್ಷಿ ನೀವ ಕೊಂದ ಹಾಕ್ಬಿಟ್ರಲ್ಲ. ನಿಮಗ್ ಬೇಟೆ ಆಡೋ ಹುಚ್ಚಿದ್ರೆ ಕಾಡ್ಗೋಗಿ ಹುಲಿನೋ ಸಿಂಹನೋ ಚಿರತೆನೋ ಬೇಟೆ ಆಡಿ. ಹುಲಿ ಸಿಂಹ ಚಿರತೆ ರೂಪ ಹೊತ್ತಿರೋ ಮಾಡರ್ನ್ ಯೂತ್ಸ್ ನಾವು. ಅಂದ್ಮೇಲೆ ನಮ್ಮ ಆಹಾರ ಕ್ರೂರ ಮೃಗಗಳಲ್ಲ ಮೇಡಮ್. ನೋಡೋಕು ಸುಂದರವಾಗಿರ್ಬೇಕು, ತಿನ್ನೋಕು ರುಚಿಯಾಗಿರ್ಬೇಕು. ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮೃದುವಾದ ಮಲಗಳನ್ನ ತಿನ್ನೋದು, ಮಧ್ಯಾಹ್ನ ಲಂಚ್ಗೆ ಜಿಗಿಯೋ ಜಿಂಕೆ ಮರಿಗಳು, ಇನ್ನ ರಾತ್ರಿ ಡಿನ್ನರ್ಗೆ ನಿನ್ ಹಾಗೆ ಬೆಳ್ಳಗಿರೋ ಪಾರಿವಾಳಗಳು. ಅಂಡರ್ಸ್ಟ್ಯಾಂಡ್? ಏಯ್ ಹೋಗ ಮಲಗಳ ಎತ್ಕೊಂಡ್ರೋ. ನಿಂತ್ಕೋ. ನನ್ ಪ್ರೀತಿಯಿಂದ ಸಾಕಿದ ಮೊಲಗಳು ನಿಮ್ಮ ಆಹಾರ ಆಗೋದಕ್ಕೆ ನಾನು ಖಂಡಿತ ಬಿಡಲ್ಲ. ಮೇಡಮ್, ಒಬ್ಬ ಬೇಟೆಗಾರನಿಗೆ ತನ್ನ ಬೇಟೆ ಮೇಲೆ ಎಂತ ಮೋಹ ಇರುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಒಂದು ಹಂದಿಗೋಸ್ಕರ ಕಿರಾತಕನ ವೇಷದಲ್ಲಿದ್ದ ಶಿವನ್ಗೂ ಅರ್ಜುನನ್ಗೂ ಯುದ್ಧನೇ ನಡೀತಂತೆ, ಗೊತ್ತಾ? ಯುದ್ಧ ಅಲ್ಲ, ನನ್ ಪ್ರಾಣ ಹೋದ್ರು ಸರಿ, ಈ ಮೊಲಗಳನ್ನ ನೀವು ತಿನ್ನಕ್ ನಾ ಬಿಡಲ್ಲ. ನಮ್ ಬೇಟೆನೆ ನಮಗ್ ಕೊಡಲ್ಲ ಅಂದ್ರೆ ನಾವೆಲ್ಲರೂ ಸೇರಿ ನಿನ್ ಬೇಟೆ ಆಡ್ಬೇಕಾಗತ್ತೆ. ಚಂದ್ರು, ಆಷಾಢ ಮುಗಿಸಿ ಹೆಂಡತಿ ಮನೆಗೆ ಬಂದಿದ್ದಾಳೆ. ಕೆಲ್ಸ ಕೆಲ್ಸ ಅಂತ ರಾತ್ರಿ 9 ಇಲ್ಲೇ ಇದೆಯಲ್ಲೋ. ನಾಳೆ ಬೆಳಗ್ಗೆ ಸ್ಟಾಕ್ ಚೆಕಿಂಗ್ ಇದೆ, ಸುಮ್ನೆ ಇರು. ನಿನ್ಗೆ ಅಸ್ಟೆಂಟ್ ಆಗಿ ನಾನು ಇಲ್ವಾ? ನಾನು ಅದನ್ನೆಲ್ಲ ನೋಡ್ಕೊಳ್ತೀನಿ. ಈಗ ನಿನ್ ಮನೆಗೆ ಹೋಗ್. ಬೇಡಪ್ಪ, ನನ್ನ ಲೆಕ್ಕ ನಾನೇ ಮಾಡ್ತೀನಿ. ಹೊಸದಾಗ ಮದುವೆ ಆಗಿರೋನು ಹುಷಾರಾಗಿರ್ಬೇಕು, ನೀನ್ ಹೋಗೋ. ರಮೇಶ, ನೀನೇನಾದ್ರೂ ನಿದ್ದೆಗಳಲ್ಲಿ ತಪ್ಪು ಮಾಡಿಬಿಟ್ರೆ ನನ್ನ ತಲೆ ಮೇಲೆ ಬರುತ್ತ ಅಷ್ಟೇ. ನನ್ಗೇನು ಲೆಕ್ಕ ಬರೋದಿಲ್ವಾ? ನಾನು ಮಾಡ್ತೀನಿ, ಹೋಗಪ್ಪ. ಓಕೆ, ಸರಿಯಾಗಿ ನೋಡಪ್ಪ. ಪ್ರಮೀಳಾ, 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 ಪ್ರಮೀಳಾ.
ಹೇಳು ಪ್ರಮೀಳ, ಇಂಥ ನೀಚ ಕೆಲಸ ಮಾಡಿದವರು ಯಾರು ಅಂತ ಹೇಳು ಪ್ರಮೀಳ. ಯಾರು? ನಾಲ್ಕು ಜನ ಹುಡುಗರು. ನನ್ನ ಯಾರ ಚಂಡಾಳರು ಅಂತ ಹೇಳು ಪ್ರಮೀಳ. ಇಲ್ಲ ಇಲ್ಲ, ಅವ್ರು ಯಾರು ಅಂತ ಹೇಳಿ. ನಿಮ್ಮನ್ನ ಕೊಲೆಗಾರನ್ನಾಗಿ ಮಾಡಕ್ಕೆ ನನಗೆ ಇಷ್ಟ ಇಲ್ಲ, ನನಗೆ ಇಷ್ಟ ಇಲ್ಲ. ನನ್ ಸಾಯೋಗ್ ಮೊದ್ಲು ಒಂದೇ ಒಂದ್ಸಲ ನಿಮ್ಮನ್ನ ನೋಡ್ಬೇಕು ಅಂತ ಆಸೆ ಇತ್ತು. ಅದಕ್ಕೋಸ್ಕರನೇ ಇಷ್ಟೊತ್ತು ಕಾಯ್ತಾ ಇದ್ದೆ. ನನ್ನ ಕ್ಷಮಿಸ್ಬಿಡಿ ಅಂದ್ರೆ ನನ್ನ ಕ್ಷಮಿಸ್ಬಿಡಿ. ನನ್ನ ಪ್ರೀತಿ ಬಳ್ಳಿ ಚಿಗರಿ ನಗು ಹೊತ್ತಿಗೆ ನನ್ನ ಕಣ್ಣೆದುರಿಗೆ ಸುಟ್ಟು ಬೂದಿ ಆಗೋಯ್ತು. ನನ್ನ ಜೀವನದಲ್ಲಿ ಸೂರ್ಯಾಸ್ತಮ ಆಗಿ ನನ್ನ ಬದುಕೇ ಕತ್ತಲಾಗೋಯ್ತು. ನಿನ್ನ ಅಸ್ಥಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀರಿ ಪ್ರಮೀಳ, ನಿನ್ನ ಸಾವು ಕಾಣರಾದ ಪಾಪಿಗಳನ್ನ ಕಂಡುಹಿಡಿದು ಅವರ ಅಂತ್ಯ ಮಾಡಿ ಯಾವತ್ತ ಈ ಅಸ್ಥಿನ ತರ್ಪಣ ಬಿಡ್ತೀನೋ ಅವತ್ತೇ ನನಗೆ ಸೂರ್ಯೋದಯ. ಫೋಟೋದಲ್ಲಿ ನೀವೆಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದೀರ ಗೊತ್ತಾ? ನೀನೇನ್ ಕಮ್ಮಿನ, ಒಳ್ಳೆ ಕೊಡಗನ್ ಕಿತ್ಲೇನಿದ್ದಂಗಿದ್ಯಲ್ಲ. ಅದಿರ್ಲಿ, ಈ ಆಲ್ಬಮ್ ನ ಸ್ವೀಟ್ ಮೆಮರೀಸ್ ಅಂತ ಯಾಕೆ ಕರೀತಾರೆ ಗೊತ್ತಾ? ಯಾಕೆ? ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಒಟ್ಟಿಗೆ ಕೂತು ಅಜ್ಜಾಜಿ ನೀವ್ ಮದುವೆ ಆಗಿದ್ದಾಗ ಹೇಗಿದ್ರಿ ಅಂತ ಕೇಳಿದಾಗ ಇದನ್ ತೋರಿಸಿ ಹೀಗಿದ್ವಿ ಅಂತ ಹೇಳೋದಕ್ಕೆ. ಅದ್ ಸರಿ, ಇವಾಗ ಅಜ್ಜಂಗ್ ಹಲ್ಲೇ ಇಲ್ವಲ್ಲ, ಅವಾಗಿತ್ತಲ್ಲ, ಅವಾಗೇನ್ ಹಲ್ ಕಟ್ಟಿಸ್ಕೊಂಡಿದ್ರ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ನಿನ್ ಕಡೆ ನೋಡ್ಬಿಟ್ಟು ನಿಮ್ ಅಜ್ಜಿ ಹಲ್ನ ಕಿತ್ತು ನಾನು ಹಾಕೊಂಡಿದ್ದೆ. ನೋಡು ನೋಡು, ಫೋಟೋದಲ್ಲಿ ಕೂಡ ನಿಮ್ ಅಜ್ಜಿ ಹೇಗ್ ದುರ್ಗುಡ್ಕೊಂಡು ನೋಡ್ತಾಳೆ ನನ್ನ. ಯಾಕೆ ಅಜ್ಜಿ ಅಂದ ತಕ್ಷಣ ನಿಮ್ಗೆ ಆಷಾಢದ ಅಲರ್ಜಿನ? ಆಷಾಢ ಎಲ್ಲ ಅವತ್ತು, ಇವತ್ತು ಆ ರಾಹು ಕೇತುನೆ ಅಡ್ಡ ಬಂದ್ರು ನನ್ನ ನಿನ್ನ ದೂರ ಮಾಡಕ್ ಆಗಲ್ಲ.
ಆಪಾದಿತ ಚಂದ್ರಕಾಂತನ ಹೆಂಡತಿ ಪ್ರಮೀಳಾ ಮೇಲೆ ಪ್ರಕಾಶ್ ಅತ್ಯಾಚಾರ ಮಾಡಿ ಅವಳ ಸಾವಿಗೆ ಕಾರಣರಾದರೆಂದು ಯಾವ ಸ್ಪಷ್ಟ ಆಧಾರಗಳು ಇಲ್ಲದಿದ್ದರೂ ನಿರಪರಾಧಿಯಾದ ಪ್ರಕಾಶ್ನನ್ನು ಚಂದ್ರಕಾಂತ್ ಹೊಡೆದು ಕೊಲೆ ಮಾಡಿದ್ದಾರೆಂದು ತಕ್ಕ ಸಾಕ್ಷ್ಯಾಧಾರಗಳೊಂದಿಗೆ ಈ ನ್ಯಾಯಾಲಯದಲ್ಲಿ ರುಜುವಾತಾಗಿದೆ. ಆದುದರಿಂದ ಆಪಾದಿತ ಚಂದ್ರಕಾಂತನ್ನು ಅಪರಾಧಿ ಎಂದು ಪರಿಗಣಿಸಿ ಐಪಿಸಿ ಸೆಕ್ಷನ್ 302 ಪ್ರಕಾರ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಪ್ರಮೀಳಾ, ನಾನಿಲ್ಲಿಂದ ತಪ್ಪಿಸ್ಕೊಂಡ ಆ ಮೂರ್ಛನನ್ನ ಮುಗಿಸ್ತೇನೆ, ಮುಗಿಸ್ಲೇಬೇಕು. ಸತೀಶ ಮನೆಯಿಂದ ಹೊರಗಡೆ ಹೋದಾಗ ಯಾವ ಡ್ರೆಸ್ ಹಾಕೊಂಡಿದ್ದ ಅಂತ ನಿಮ್ಗೇನಾದ್ರೂ ಜ್ಞಾಪಕ ಇದೆಯಾ? ವೈಟ್ ಪ್ಯಾಂಟು, ವೈಟ್ ಜರ್ಕಿನ್, ಆ ಜರ್ಕಿನ್ಗೆ ಗೋಲ್ಡ್ ಬಟನ್ಸ್ ಹಾಕಿತ್ತು. ನೀವ್ ಹೇಳ್ತಿರೋ ನನಗೆ ಆಶ್ಚರ್ಯವಾಗ್ತಿದೆ ಸುರೇಶ್. ಅಲ್ಲ, ಸತೀಶ್ ಹಾಕೊಂಡಿದ್ದ ಜರ್ಕಿನಲ್ಲಿದ್ದ ಗೋಲ್ಡ್ ಬಟನ್ ಚಂದ್ರಕಾಂತ್ ಡೆಡ್ ಬಾಡಿ ಸಿಕ್ಕಿದ ಜಾಗದಲ್ಲಿ ನಿಮ್ಗೆ ಸಿಕ್ತು ಅಂದ್ಮೇಲೆ ಚಂದ್ರಕಾಂತ್ ಸತೀಶ್ನ ಮರ್ಡರ್ ಮಾಡಿರ್ಬೋದು. ಈಗ ಇದು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದಕ್ಕೂ ಮೊದಲು ಸತೀಶ್ನ ಸ್ನೇಹಿತ ಪ್ರಕಾಶ್ನ ಮರ್ಡರ್ ಮಾಡೋದಕ್ಕೋಸ್ಕರ ಚಂದ್ರಕಾಂತ್ಗೆ ಜೈಲು ಶಿಕ್ಷೆ ಆಗಿತ್ತು. ಸೊ ಚಂದ್ರಕಾಂತ್ ಸತೀಶ್ನ ಮರ್ಡರ್ ಮಾಡೋದಕ್ಕೋಸ್ಕರ ಜೈಲಿನಿಂದ ತಪ್ಪಿಸ್ಕೊಂಡು ಬಂದಿರಲಬಹುದು. ಓಕೆ ಧರಣಿ, ನಿಮ್ಮ ಊಹೆ ಪ್ರಕಾರ ಚಂದ್ರಕಾಂತೆ ಸತೀಶ್ನ ಮರ್ಡರ್ ಮಾಡ್ದ ಅಂತ ಇಟ್ಕೊಳ್ಳೋಣ. ಹಾಗಿದ್ಮೇಲೆ ಸತೀಶ್ ಡೆಡ್ ಬಾಡಿ ಏನಾಯ್ತು?
ಚಂದ್ರಕಾಂತನ ಮರ್ಡರ್ ಮಾಡಿದವ್ರು ಯಾರು? ಅದೇ ತಾನೇ ಈಗ ನಮ್ಗೆ ತಲೆ ತಿಂತಿರೋ ವಿಷಯ. ಸ್ವೀಟ್ ಮೆಮೊರೀಸ್. ನನ್ನ ಕನಸುಗಳ ಸವಿ ನೆನಪುಗಳು ಸುನೀತಾ. ಯಾರೋ ನಾಲ್ಕು ಜನ ಹುಡುಗರು ನನ್ನ ಸುನೀತಾ. ಸುನೀತಾ ಹೇಳು, ಈ ಫೋಟೋದಲ್ಲಿರೋ ನಾಲ್ಕು ಜನ ಹುಡುಗರು ಯಾರು ಅಂತ? ನನ್ನ ಪರ್ಸನಲ್ ಆಲ್ಬಮ್ನಲ್ಲಿರೋ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ನಿಮಗಿಲ್ಲ. ಅವಶ್ಯಕತೆ ಇರೋದ್ರಿಂದನೇ ಕೇಳ್ತಾ ಇರೋದು. ಯಾರಿವರು ಹೇಳು? ಅವರು ನನ್ನ ಕಾಲೇಜ್ ಫ್ರೆಂಡ್ಸ್. ಹಾಗಾದ್ರೆ ಕೊಲೆ ಆದ ಸತೀಶ್ಗೂ ನಿನಗೂ ಏನೋ ಸಂಬಂಧ ಇರಬೇಕು. ಹೇಳು, ಯಾಕೆ ಕೊಲೆ ಮಾಡಿದ್ರಿ? ನೋಡಿ ಮಿಸ್ಟರ್, ನೀವೊಬ್ಬ ಕೊಲೆಗಾರ ಅನ್ನೋದನ್ನ ಮಾತ್ರ ಮರಿಬೇಡಿ. ಸತೀಶ್ ಕೊಲೆ ಬಗ್ಗೆ ನಿಮ್ಮನ್ನು ಏನು ಕೇಳಲ್ಲ ಅಂತ ಹೇಳಿ ಈ ಮನೇಲಿ ಆಶ್ರಯ ಪಡೆದು ಈಗ ಸಿಐಡಿ ತರ ಎನ್ಕ್ವೈರಿ ಮಾಡ್ತಿದ್ದೀರಲ್ಲ, ಇದು ಸರಿಯಲ್ಲ. ಈ ಕೊಲೆ ಕಾರಣ ಏನಂತ ಹೇಳದೇ ಇದ್ರೆ ನನಗೆ ರೋಷ ಹೆಚ್ಚಾಗಿ ಮತ್ತೆ ನಾನು ಕೊಲೆಗಾರ ಆಗ್ಬೇಕಾಗುತ್ತೆ. ಯಾಕೆ ಕೊಲೆ ಮಾಡಿದ್ರೆ? ಯಾಕೆ ಕೊಲೆ ಮಾಡಿದ್ರೆ ಹೇಳು. ಏನು ಮಾಡಬೇಡಿ, ಹೇಳು. ಕಮಾನ್ ಚಾಮಿ ಹೇಳು. ಹೇಳಮ್ಮ ಹೇಳಮ್ಮ, ಮಗಳ ಶೀಲಾ ಕಾಪಾಡೋದಕ್ಕೋಸ್ಕರ ನನ್ನ ತಾಯಿನೇ ಕೊಲೆ ಮಾಡಿದಂತೆ ಹೇಳು. ಸತೀಶ್ ಅವ್ನ ಮೂರ್ ಜನ ಸ್ನೇಹಿತರು, ಯಾವುದೇ ಕೆಲಸ ಮಾಡಿದ್ರು ಒಟ್ಟಿಗೆ ಮಾಡ್ತಿದ್ರು. ಫ್ರೆಂಡ್ಸ್ ಇಲ್ಲೇ ವೇಟ್ ಮಾಡಿ, ಐ ವಿಲ್ ಬಿ ಬ್ಯಾಕ್ ಇನ್ 5 ಮಿನಿಟ್ಸ್ ಓಕೆ? ಬ್ಯೂಟಿಫುಲ್ ಲೊಕೇಶನ್ ಗೋಪಿ. ನಮ್ಮ ಪಿಕ್ನಿಕ್ ಪ್ರೋಗ್ರಾಮ್ ಮುಗಿತಿದ್ದಾಗೆ ನಮ್ಮ ಹಂಟಿಂಗ್ ಪ್ರೋಗ್ರಾಮ್ನ ಒಂದು ತಿಂಗಳು ನಾವಿಲ್ಲೇ ಇಟ್ಕೊಂಬೋಣ ಕಣೋ. ನನಗೆ ಅರ್ಜೆಂಟಾಗಿ ಒಂದು 10,000 ರೂಪಾಯಿ ಬೇಕಾಗಿತ್ತು ಡ್ಯಾಡಿ. 10,000? ಹೋದ ವಾರ ಅಲ್ಲೇನೋ 5,000 ಕಳ್ಸ್ಕೊಟ್ಟಿದ್ದು. 5,000 ರೂಪಾಯಿ ಈ ಕಾಲದಲ್ಲಿ ಯಾವ ಮೂಲೆಗೆ ಡ್ಯಾಡಿ? ಒಂದೊಳ್ಳೆ ಪ್ಯಾಂಟು ಶರ್ಟು ತಗೋಬೇಕು ಅಂದ್ರೂ ಸಾಲೋದಿಲ್ಲ. ಪ್ಲಾಂಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರ ಏಕೈಕ ಪುತ್ರ, ಆ ಪ್ರೆಸ್ಟೀಜ್ಗಾದ್ರೂ ದಿವಸಕ್ಕೆ 1,000 ರೂಪಾಯಿ ಖರ್ಚು ಮಾಡಬಾರ್ದ ನಾನು? ಡ್ಯಾಡಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕಾಲೇಜಿಂದ ಟೂರ್ ಹೋಗ್ತಾ ಇದ್ದೀವಿ, ಅದಕ್ಕೆ ಪ್ಲೀಸ್ ಡ್ಯಾಡಿ. ನಿನಗೆ ದುಡ್ಡು ಬೇಕಾದಾಗ ಮಾತ್ರ ಅಪ್ಪ ಅಮ್ಮನ ಜ್ಞಾಪಕ ಬರುತ್ತಲ್ಲ. ಮಮ್ಮಿ ಇದು ನನಗೆ ಲಾಸ್ಟ್ ಇಯರು, ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಇಲ್ಲೇ ಬಂದು ಎಸ್ಟೇಟ್ನೆಲ್ಲ ನೋಡ್ಕೊಂಡು ನಿಮ್ ಸೇವೆ ಮಾಡ್ಕೊಂಡು ಹಾಯಾಗಿದ್ದು ಬಿಡ್ತೀನಿ. ಮಮ್ಮಿ ನನ್ನ ಫ್ರೆಂಡ್ಸ್ ಎಲ್ಲ ಹೊರಗಡೆ ಕಾಯ್ತಿದ್ದಾರೆ, ಡ್ಯಾಡಿಗೆ ಹೇಳು ಮಮ್ಮಿ ಪ್ಲೀಸ್. ರೀ ಕೊಟ್ಟು ಕಳಿಸ್ರಿ. ಈ ನಿಸರ್ಗ ಸೌಂದರ್ಯ ಎಷ್ಟು ಚೆನ್ನಾಗಿದೆಯಲ್ಲ, ಈ ಜಾಗದಲ್ಲಿ ನಿನ್ನ ಫೋಟೋ ತೆಗೆದ್ರೆ ಫ್ಯಾಂಟಾಸ್ಟಿಕ್ ಆಗಿದೆ.
ಏನಪ್ಪಾ ಫೋಟೋಗ್ರಾಫರ್, ಬಂದ ತಕ್ಷಣ ಬರೀ ಹುಡುಗಿ ಫೋಟೋನ ತೆಗಿತಿದ್ಯಲ್ಲ, ನಮ್ದು ಒಂದ್ ತೆಗಿ ಇರ್ಲಿ. ಶೋರ್ ಕಮಾನ್ ಸುನಿತಾ, ಕಮಾನ್ ಯಾರ್. ಬೇಟೆ ಆಡ್ಬೇಕು ಅಂತ ಕಳ್ತಂದಿಂದ ಗನ್ ತಂದ್ವಿ, ಇದುವರೆಗೂ ಒಂದಿನನಾದ್ರೂ ಒಂದ್ ಬೇಟೆನೂ ಆಡ್ಲಿಲ್ವಲ್ಲ. ಇವತ್ತಿನ ಬೇಟೆನ ಇಲ್ಲೇ ಅರೇಂಜ್ ಮಾಡಿದ್ದೀನಿ, ನಾಳಿನ ಬೇಟೆಗೆ ಕಾಡ್ಗೆ ಹೋಗೋಣ. ಲವ್ ಸತೀಶ, ಆ ಸುರೇಶ ಸುನೀತಾನ ಬರೀ ಕಾಲೇಜಲ್ಲಿ ಮಾತ್ರ ಅಟ್ರಾಕ್ಟ್ ಮಾಡ್ತಾನೆ ಅಂತ ತಿಳ್ಕೊಂಡಿದ್ವಿ, ಆದ್ರೆ ಈ ಕ್ಯಾಂಪ್ನಲ್ಲಿ ಅವರಿಬ್ಬರ ಅಟ್ಯಾಚ್ಮೆಂಟ್ ನೋಡ್ತಾ ಇದ್ರೆ ಇಲ್ಲೇ ತಾಳಿ ಕಟ್ಟಿ ಫಸ್ಟ್ ನೈಟ್ನು ಇಲ್ಲೇ ಮುಗಿಸೋ ತರ ಇದಾರಲ್ಲೋ. ಸುನೀತಾ ನನಗ್ ದಕ್ಕದೆ ಹೋದ್ರೆ ನಡೆಯೋದು ಫಸ್ಟ್ ನೈಟ್ ಅಲ್ಲ, ಡಾರ್ಕ್ ನೈಟ್. ಹ್ಯಾಪಿ ಲೈಫ್ ಫೈನು ಫೈನು ಪಿನೆ ಜುಮ್ಮ ತುತ್ತಾರೋ ವೈನು ವೈನು ರಾಗಕ್ಕೆ ತೂಗಾಡುವ ಸ್ನೇಹಕ್ಕೆ ಕೈ ನೀಡುವ ಬನ್ನಿ ಸಂತೋಷದೇ ಸೇರುವ ಹಾಡುವ
ಶಾರದಾ, ಏ ಶಾರದಾ, ಏನ್ರಿ ಬೇಗ ಬಾ ಇಲ್ಲಿ, ಒಂದು ವಿಚಿತ್ರ ತೋರಿಸ್ತೀನಿ. ಏನ್ರಿ ಅದು ವಿಚಿತ್ರ? ನೋಡು ನೋಡು ನೀ ಎಷ್ಟು ತೋರಿಸ್ತಾ ಇದೆ. 70. ನಿನ್ನೆ ಎಷ್ಟಿದ್ದೆ? ನಿನ್ನೆ ನೀವ್ ಎಷ್ಟಿದ್ರಿ ಅಂತ ನನ್ಗೇನ್ರಿ ಗೊತ್ತು? ಹೌದಲ್ಲ, ನಿನ್ನೆ ನನ್ ತೂಕ ಗೊತ್ತಾಗೋ ಚಾನ್ಸೇ ಸಿಗ್ಲಿಲ್ಲ. ಹೋಗ್ಲಿ ಬಿಡು, ನಿನ್ನೆ 71 kg ಇದ್ದೆ, ಇವತ್ತು 70 kg ಇದ್ದೀನಿ. ಅಂದ್ರೆ ಒಂದು ದಿವಸ ಜಾಗಿಂಗ್ ಮಾಡಿದ್ದಕ್ಕೆ 1 kg ಕಮ್ಮಿ ಆಗ್ಬಿಟ್ಟಿದ್ದೀನಿ. ದಿನ ಹೀಗೆ 1 kg ಕಡಿಮೆ ಆಗ್ತಾ ಇದ್ರೆ ಇನ್ನು 3 ತಿಂಗಳಲ್ಲಿ ನೀವ್ ಮಾಯ ಆಗ್ಬಿಡ್ತೀರ. ಅಲ್ಲ ರೀ, ನಾವಿನ್ನೂ ಚಿಕ್ಕವರಾಗೇ ಇದೀವಿ ಅಂತ ತೋರ್ಸೋ ಅಕ್ರೇನಾ ಬೆಳೆದ್ ನಿಂತಿದ್ದಾಳಲ್ಲ ನಮ್ಮ ಮಗಳು ಸುನೀತಾ, ಅವಳ ಮದ್ವೆ ವಿಷಯದಲ್ಲಿ ತೋರ್ಸಿ. ಅದು ಹಾಗಿರ್ಲಿ ಶಾರದಾ, ಬೆಳಗ್ಗೆ ಬೆಳಗ್ಗೆನೆ ನೀನ್ ಈ ತರ ಅಲಂಕಾರ ಮಾಡ್ಕೊಂಡು ಬಂದ್ರೆ ಅಯ್ಯೋ ನನಗಿನ್ನು ನೆನ್ನೆ ಮೊನ್ನೆ ಹನಿಮೂನ್ ಹೋದಾಗಿದೆ ಕಣೆ. ನೀವಿನ್ನೂ ಮನಸ್ಸಲ್ಲಿ ಮಾರ್ಕಂಡೆಯ ಅಂತ ತಿಳ್ಕೊಂಡಿದ್ದೀರಾ? ಅಲ್ಲ ರೀ, ಕಾಲನ ಓಡದೇ ಇರೋ ಹಾಗೆ ಹಗ್ಗ ಹಾಕಿ ಕಟ್ಟಕಾಗತ್ತಾ? ಏ ಶಾರದಾ ನಿಜ ಹೇಳು, ನನಗೇನಂತ ವಯಸ್ಸಾಗಿದೆ? ತಲೆಗೆಲ್ಲ ಬಣ್ಣ ಹಚ್ಕೊಂಡು ಕೂದಲೆಲ್ಲ ಕಪ್ಪ ಮಾಡ್ಕೊಂಡ್ರು ನಾಳೆ ನಮ್ಮ ಮಗಳು ಗುಟ್ಟೋ ಮಗು ನಿಮ್ಮನ್ ಕರೆಯೋದು ಅಜ್ಜ ಅಂತಾನೆ. ಓಹೋ, ನನ್ನನ್ನ ಅಜ್ಜ ಅಂತ ಕರೆದ್ರೆ ತಮ್ಮನ್ನೇನು ಅಕ್ಕ ಅಂತ ಕರೆಯತ್ತ? ತಮ್ಮನ್ನ ಕರೆಯೋದನು ಅಜ್ಜಿ ಅಂತಾನೆ. ಕೋಪಿಸ್ಕೋಬೇಡ ಕೋಪಿಸ್ಕೋಬೇಡ, ಅದು ಅಜ್ಜಿ ಅಂತ ಆದ್ರೂ ಕರೀಲಿ ಏನಾದ್ರೂ ಕರೀಲಿ, ನೀನು ಮಾತ್ರ ನನ್ನ ಪಾಲಿಗೆ ಮೆಣಸಿನ್ಕಾಯಿ ಬಜ್ಜಿನಿ, ಆಲ್ವೇಸ್ ಹಾಟ್. ಸುರೇಶ್, ನಾನು ಪ್ರಾಣಿಗಳನ್ನ ಬೇಟೆಯಾಡೋದ್ರಲ್ಲಿ ಎಕ್ಸ್ಪರ್ಟ್, ಸುನೀತಾ ಇಸ್ ಮೈ ಗರ್ಲ್. ನೀನ್ ನಿನ್ ರೊಮ್ಯಾನ್ಸ್ನ ಅವಳ ಜೊತೆ ಹೀಗೆ ಮುಂದುವರಿಸಿದ್ರೆ ನಾನು ಮನುಷ್ಯರನ್ನೇ ಬೇಟೆಯಾಡೋ ಬೇಟೆಗಾರನಾಗ್ಬೇಕಾಗುತ್ತೆ. ಬಿ ಕೇರ್ಫುಲ್ ಮಿಸ್ಟರ್ ಸತೀಶ್. ನೀನ್ ಮನುಷ್ಯರನ್ನ ಬೇಟೆಯಾಡಿದ್ರೆ ನಿನ್ನನ್ನು ಬೇಟೆಯಾಡೋದಕ್ಕೆ ಇನ್ನೊಬ್ಬ ಮನುಷ್ಯ ಇರ್ತಾನೆ ಅನ್ನೋದನ್ನ ಮಾತ್ರ ಮರಿಬೇಡ. ಅಲ್ಲ, ನೀನ್ ಹಾಕಿದ ಗಾಳಕ್ಕೆ ಕಪ್ಪೆ ಸಿಕ್ತು ಅಂತ ಮೀನ್ ಸಿಕ್ತವ್ರ ಮೇಲೆ ಯಾಕಂಡ ಕರ್ತೀಯ? ಕಮಾನ್ ಸುನೀತಾ, ಗುಡ್ ನೈಟ್. ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ಆಡುತ್ತಿರುವ ಆಟದ ಹೆಸರು ಸೀಕ್ರೆಟ್ ಸರ್ಚ್ ಅಂತ. ಈ ಬೆಟ್ಟದ ಸರೌಂಡಿಂಗ್ನಲ್ಲಿರುವ ಒಂದು ಮರದ ಮೇಲೆ ಗುಲಾಬಿ ಹೂವಿನ ಗೊಂಚಲ ಕಟ್ಟಿದೀವಿ. ಅದು ಎಲ್ಲಿದೆ ಅನ್ನೋದಕ್ಕೆ ನಾವು ಕೊಡ್ತಾ ಇರೋ ಈ ಮ್ಯಾಪಿನಲ್ಲಿ 7 ಕ್ಲೂಗಳಿವೆ. ಅದ್ರ ಪ್ರಕಾರ ಅದನ್ನ ಪತ್ತೆ ಮಾಡಿ ನಿಮಗೆ ಮೆಚ್ಚುಗೆ ಆಗಿರುವ ಯಾವ ಹುಡುಗಿಯ ಕೈಗೆ ತಂದು ಕೊಡುತ್ತೀರೋ ಅವರೇ ಈ ಕ್ಯಾಂಪ್ ಮುಗಿಯುವ ತನಕ ಅವಳಿಗೆ ಅಫಿಷಿಯಲ್ ಬಾಡಿ ಗಾರ್ಡ್ ಆಗಿರ್ತೀರ. ಸೈಲೆನ್ಸ್ 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 ಸೈಲೆನ್ಸ್. ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಂತಿರುವರು ಕೈ ಎತ್ತಿ. ಗೋಪಿ, ಸುನೀತಾ ಪರ್ಸನಲ್ ಬಾಡಿಗಾರ್ಡ್ ಕ್ಯಾಂಪ್ ಮುಗಿಯೋರ್ಗೂ ಅಲ್ಲ, ಲೈಫ್ ಲಾಂಗ್ ಬಾಡಿಗಾರ್ಡ್ ಆಗಿರೋದಕ್ಕೆ ಇದೇ ಫೈನಲ್ ಎಕ್ಸಾಮ್. ಎಕ್ಸಾಮ್ ಪಾಸ್ ಮಾಡಿದ್ರೆ ತಾನೇನು ಸರ್ಟಿಫಿಕೇಟ್ ಸಿಗೋದು? ಸತೀಶ, ಹೆಣ್ಣಿನ ಮನಸ್ಸನ್ನು ಉಳಿಸ್ಕೋಬೇಕು ಅಂದ್ರೆ ನಿನ್ ಹತ್ರ ಇರೋ ಹಣ ಖರ್ಚು ಮಾಡಿದ್ರೆ ಸಾಲದು ಕಣೋ, ಮನಸ್ಸು ಖರ್ಚು ಮಾಡ್ಬೇಕು. ಬರೋದಕ್ಕೆ ಇನ್ನು 1/2 ಗಂಟೆ ಆಗ್ಬೋದು. ಅಲ್ಲಿವರೆಗೂ ಕೆಳಗಡೆ ವಾಟರ್ ಫಾಲ್ಸ್ ಇದೆ, ಅದನ್ನೆಲ್ಲ ನೋಡ್ಕೊಂಡ್ ಬನ್ನಿ. ನಾವಿಬ್ರು ಇಲ್ಲೇ ಇದ್ದು ಇದನ್ನೆಲ್ಲ ನೋಡ್ಕೊಳ್ತಾ ಇರ್ತೀವಿ. ಕಲ್ಯಾಣಿ, ಅಲ್ಲಿ ಹೋಗ್ತಾ ಇರೋ ಜೆಟ್ ನೋಡಿದ್ಯಾ? ಆ ಜೆಟ್ ಹೋಗ್ತಾ ಇರೋ ಸ್ಪೀಡ್ ಅಲ್ಲಿ ನನ್ನ ಹಾರ್ಟ್ ಬೀಟು ನಿನ್ನ ಹಾರ್ಟ್ನೊಳಗೆ ಎಂಟ್ರಿ ಆಗಿ ಲ್ಯಾಂಡ್ ಆಗ್ಬೇಕು ಅಂತ ನನ್ನ ಆಸೆ. ಆದ್ರೆ ನೀನೇ ಇನ್ನು ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ವಲ್ಲ? ನಾನೇನು ಗ್ರೀನ್ ಸಿಗ್ನಲ್ ಕೊಡ್ಬೇಕು ಅಂತಾನೆ ಇದೀನಿ, ಆದ್ರೆ ಈ ನಿಮ್ ಸಿಗ್ನಲ್ ನನ್ನ ಆಸೆ ಗಡ್ಡ ಬರ್ತಿದ್ಯಲ್ಲ. ನೋಡಿ ಮಿಸ್ಟರ್ ಆರೋಗ್ಯ ಸ್ವಾಮಿ, ಈ ಕ್ಯಾಂಪ್ ಮುಗಿಯೋದ್ರೊಳಗೆ ನಾನ್ ಈ ರನ್ವೇ ನಲ್ಲಿ ಲ್ಯಾಂಡ್ ಆಗ್ಬೇಕು ಅಂತಂದ್ರೆ ನೀವು ಬ್ರಾಹ್ಮಿ ಆಮ್ಲಾ ಕೇಶ ತೈಲನೇ ಉಪಯೋಗಿಸಿ. ಕಲ್ಯಾಣಿ, ಈ ನಿನ್ ಕೈಯೇ ತೈಲ ಆಗಿರ್ಬೇಕಾದ್ರೆ ಇನ್ ಆ ತೈಲ ಯಾಕ್ ಬೇಕು? ಈ ನಿನ್ ಕೈ ತೈಲನೇ ಸಾಕು.
ಈ ಮ್ಯಾಪ್ನಲ್ಲಿರೋ ಪ್ಲೇಸ್ ಅಲ್ಲಿದೆ ನೋಡ್ರ. ಸತೀಶ್, ಐ ಗಾಟ್ ಇಟ್. ಸತೀಶ, ಈ ಪಂದ್ಯದಲ್ಲೂ ಅವನೇ ಗೆದ್ಬಿಟ್ನಲ್ಲ. ಸುನೀತಾ ಮೇಲೆ ನೀನು ಇಟ್ಟಿರೋ ಆಸೆನ ಮರ್ತ್ಬಿಡ. ಪ್ರತಿ ಸಲ ನೀನು ಅವಳನ್ನ ಒಲಿಸ್ಕೊಳ್ಳಕ್ ಪ್ರಯತ್ನ ಪಡ್ತಾನೆ ಇದ್ದೀಯಾ, ಆದ್ರೆ ನಿನ್ನ ಆಸೆಗಳೆಲ್ಲ ಗಾಳಿಲಿ. ಪುಷ್ ನವ, ಅವನ್ ಕಷ್ಟಪಟ್ಟ ಆ ಹೂ ನುಡ್ಕಿರ್ಬೋದು, ಆದ್ರೆ ಅದನ್ನ ಸುನೀತಾ ತಲೆಗೆ ಮುಡ್ಸೋನು ಈ ಸತೀಶ್. ಅದು ಹೇಗೋ ಈಗ ಗೊತ್ತಾಗುತ್ತೆ. ಕಮಾನ್, ಜಾಯಿನ್ ಯುವರ್ ಹ್ಯಾಂಡ್ಸ್. ಸುರೇಶ್, ಸರ್ಟಿಫಿಕೇಟ್ ನ ಓದಿನು ತಗೋಬಹುದು, ಒದ್ದು ತಗೋಬಹುದು. ಈಗ ನೀನು ಮರ್ಯಾದೆಗ ಹೂ ನನಗೆ ಕೊಡದೆ ಹೋದ್ರೆ ಒದ್ದು ತಗೋಬೇಕಾಗುತ್ತೆ. ಈ ವಿಷಯನ ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಹೇಳಿದ್ರೆ ಬೆತ್ತಲೆ ಸೇವೆ ಮಾಡಿ ಕಾಲೇಜ್ ಕಾಂಪೌಂಡ್ ನಲ್ಲಿ ಅಟ್ಟಾಡಿಸ್ಕೊಂಡು ಹೊಡಿತೀನಿ. ಸತೀಶ್, ಪ್ರಕಾಶ್, ನೀವ್ ಅದು ಹೇಳ್ರಯ್ಯ? ನಾನು ಹೇಳ್ತೀನಿ ಸರ್, ನನ್ನ ಪ್ರೀತಿನ ಗೆಲ್ಲೋಕ್ಕೋಸ್ಕರ ಈ ಕ್ಯಾಂಪ್ ಅಲ್ಲಿ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ. ಅವರಿಗೆ ಜನ್ಮದಲ್ಲಿ ಸಾಧ್ಯ ಇಲ್ಲ, ಯಾಕೆಂದ್ರೆ ನಾನ್ ಪ್ರೀತಿಸ್ತಾ ಇರೋದು ಸುರೇಶ್ನ. ಕಮಾನ್ ಸುರೇಶ್, ಕಮಾನ್. ನನ್ನ ಪ್ರೀತಿನ ಗೆಲ್ಲೋಕ್ಕೋಸ್ಕರ ಯಾರಾದ್ರೂ ಇವ್ರ ನೋವು ಮಾಡಿದ್ರೆ ನಾನ್ ಸುಮ್ಮನೆ ಬಿಡಲ್ಲ. ನಾನು ಇವರನ್ನೇ ಮದುವೆ ಆಗ್ತೀನಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಡ್ಯಾಡಿ, ನಾ ಹೇಳಿದ್ನಲ್ಲ ಸುರೇಶ್ ಅಂತ, ಇವ್ರೆ ಮೋಸ್ಟ್ ಇಂಟೆಲಿಜೆಂಟ್, ನಮ್ ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ನಮಸ್ಕಾರ ಸರ್. ನನ್ ಮಗಳು ನಿನ್ ವಿಷಯ ನನ್ನ ಹತ್ರ ಹೇಳಿದಾಳೆ. ಆದ್ರೆ ನನ್ ವಿಷಯ ನಿನ್ನ ಹತ್ರ ಏನಾದ್ರೂ ಹೇಳಿದಾಳ? ಅಂದ್ರೆ
ಅವರ ಅಪ್ಪ 2 ಕೋಟಿ ರೂಪಾಯಿ ಆಸ್ತಿವಂತ ಅನ್ನೋದು. ಇಲ್ಲ ಸರ್. ಹೋಗ್ಲಿ, ನಾನು 3 ಸಲ ಅವಿರೋಧವಾಗಿ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿದ್ದೀನಿ ಅನ್ನೋದು ನಿನಗೆ ಗೊತ್ತಾ? ಇಲ್ಲ ಸರ್. ಮತ್ತೆ ನನ್ನ ವಿಷಯ ನಿನಗೆ ಏನೇ ಆಗುತ್ತೋ? ನೀವು ಸುನೀತಾಳ ಅಪ್ಪ ಅಂತ ಗೊತ್ತು ಸರ್. ಹೌದು, ರ್ಯಾಂಕ್ ಸ್ಟೂಡೆಂಟ್ ಅಂದ್ಮೇಲೆ ಬ್ಯಾಂಕ್ ಬ್ಯಾಲೆನ್ಸು ಸ್ಟ್ರಾಂಗ್ ಆಗೇ ಇರಬೇಕಲ್ಲ. ಸಾರಿ ಸರ್, ನಾನೊಬ್ಬ ಅನಾಥ. ನೋ ನೋ ಸುರೇಶ್, ನಮ್ಮೆಲ್ರಿಗೂ ಮೇಲೆ ಆ ಜಗನ್ನಾಥ ಅಂತ ಒಬ್ಬ ಇರೋವರೆಗೂ ನಾವ್ಯಾರು ಅನಾಥರಲ್ಲಪ್ಪ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಸ್ವಾಮಿ ವಿವೇಕಾನಂದರು ಓ ಫಿಲಾಸಫಿ ಶುರು ಮಾಡ್ಬಿಟ್ಟೆ ಅಂತ. ಓಕೆ ಓಕೆ, ಮಿಸ್ಟರ್ ಸುರೇಶ್ ಸರ್, ನಿಮ್ಮ ಎಜುಕೇಶನ್ ಅಂತೂ ಮುಗೀತು, ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಿ? ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತಿದ್ದೀನಿ. ಇನ್ಸ್ಪೆಕ್ಟರ್? ಗುಡ್. ಹೌದು, ನೀವು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಇಷ್ಟೊಂದು ಲೈಕ್ ಮಾಡ್ತೀರಾ? ನಮ್ಮ ತಂದೆ ನಿಷ್ಠಾವಂತ ಪೊಲೀಸ್ ಆಫೀಸರ್ ಆಗಿದ್ರು ಸರ್. ಯಾವುದೋ ಒಂದು ಕೇಸ್ನಲ್ಲಿ ಒಬ್ಬ MLA ಅರೆಸ್ಟ್ ಮಾಡ್ಬಿಟ್ರು. ಅದರಿಂದ ನಾನು ನನ್ನ ತಂದೆ ತಾನೆ ಕಳ್ಕೋಬೇಕಾಗಿ ಬಂತು. ನಮ್ಮ ತಂದೆಗೆ ದೇಶ ಸೇವೆ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಅವ್ರ ಆಸೆ ನಾನು ಪೂರೈಸಬೇಕು ಅಂತ ಇದ್ದೀನಿ. ಗುಡ್, ಇದು ಒಂದು ಪಾಯಿಂಟ್ ಸಾಕಯ್ಯ ನೀನ್ ನನ್ನ ಮಗಳ ಕೈ ಹಿಡಿಯೋದಕ್ಕೆ. ಯೋಚನೆ ಮಾಡಬೇಡ, ನಿನ್ ಟ್ರೈನಿಂಗ್ ಮುಗಿದ 10 ದಿನದಲ್ಲಿ ನಿಮ್ಮಿಬ್ಬರ ಮದುವೆ ಫಿಕ್ಸ್ ಮಾಡ್ಬಿಡ್ತೀನಿ. ಸುರೇಶ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ಗೋಸ್ಕರ ಊರ್ಗ್ ಹೋದ್ರು. ಅವ್ರು ಬರುವಷ್ಟರಲ್ಲಿ ನಮ್ ತಂದೆಯವರು ಮದುವೆ ಏರ್ಪಾಡು ಎಲ್ಲ ಮಾಡಿ ಮುಗಿಸಿದ್ರು. ಒಂದಿನ ಮದುವೆ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಸ್ಕೊಂಡು ಸಂತೋಷವಾಗಿ ಮನೆಗೆ ಬಂದ್ರು. ಡ್ಯಾಡಿ, ಡ್ಯಾಡಿ. ನೋ 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 ಮೈ ಡಾಟರ್, ನೋ ನೋ. ನನ್ನ ಮಗಳ ವೆಡ್ಡಿಂಗ್ ಕಾರ್ಡ್ಸ್ ನ ಮೊದಲು ನಾನೇ ಓಪನ್ ಮಾಡಿ ನೋಡ್ಬೇಕು. ಎಲೆ, ಇಬ್ರು ಕಣ್ಣು ಮುಚ್ಕೊಳ್ಳಿ. ಏಯ್, ಓಪನ್ ಯುವರ್ ಐಸ್. ಹಾಗಿದೆ ಅವನೆಲ್ಲಮ್ಮ ಬಿಡ್ತಾನೆ, ಈ ಊರ್ನೆಲ್ಲ ಅವ್ನು ಪ್ರಸಿದ್ಧಿ ಆಗಿರೋದೆ ಕೆನ್ನೆ ಹಿಂಡೋ ಕಾರ್ಯಪ್ಪ ಅಂತ. ಏನೇ ಇದು, ಆಗ್ಲೇ ಗ್ಲಾಸ್ ಮಗಚಿಟ್ಬಿಟ್ಟೆ. ಮಗಳ ಮದ್ವೆ ಖುಷಿಗಾದ್ರು ಹಾಕಯ್ಯ ಇನ್ನೊಂದ್ ಪೆಗ್ಗು. ಹಾಗೆಂತೀಯ? ಹೌದು. ಸರಿ ಸಾಕುರಿ, ಈಗ್ಲೇ ನಿಮ್ಗೆ ಹೆಚ್ಚಾಗಿದೆ, ನನ್ನ ಬಿಪಿ ಜಾಸ್ತಿ ಆಗಿರ್ಲಿಲ್ವಾ? ಶಾರದಾ, ಮೈಯಲ್ಲಿ ರಕ್ತ ಇರೋರ್ಗು ಬಿಪಿ ಇದ್ದೇ ಇರುತ್ತೆ. ಬಲವಂತ ಮಾಡ್ತಾ ಇದ್ದಾನೆ, ನೀನೇ ಹಾಕು. ನೀವೇ ಹಾಕೊಳ್ಳಿ. ಹಲೋ ಅಂಕಲ್. ಆ ಗೋಪಿ. ನಮಸ್ತೆ ಆಂಟಿ. ನಮಸ್ತೆ. ಹಾಯ್ ಸುನೀತಾ. ಹಾಯ್. ಬಾ ಸೇರು. ನೋ ಥ್ಯಾಂಕ್ಸ್ ಅಂಕಲ್, ಐ ಹ್ಯಾವ್ ಮೈ ಓನ್ ಬ್ರ್ಯಾಂಡ್, ಪ್ಲೀಸ್ ಕ್ಯಾರಿ ಆನ್. ಈಗಿನ ಕಾಲದ ಹುಡುಗರು ಪರವಾಗಿಲ್ಲ ಕಣೆ, ಅವ್ರ ಬ್ರ್ಯಾಂಡ್ ಅವರೇ ಇಟ್ಕೊಂಡಿರ್ತಾರೆ, ನಮ್ಮ ಹಾಗೆ ಎಲ್ಲ ಕುಡಿಯೋದಿಲ್ಲ. ನೀನೇನಮ್ಮ, ಹೋಗು ಹೋಗು, ನಿನ್ನ ಕೈಯಾರ ಗೋಪಿಗೆ ಇನ್ವಿಟೇಷನ್ ಕೊಡು. ಗೋ ಕಾರಿ, ಚೀಯರ್ಸ್. ಗೋಪಿ. ಎಸ್. ನನ್ನ ಮ್ಯಾರೇಜ್ಗೆ ನೀನ್ ಖಂಡಿತ ಬರ್ಬೇಕು. ಶ್ಯೂರ್. ಏನಾಗ್ತಿದ್ದೀರಿ ನಿಮ್ಗೆ? ಟ್ಯಾಬ್ಲೆಟ್ಸ್, ಟ್ಯಾಬ್ಲೆಟ್ಸ್ ನನ್ನ ಹತ್ರ ಇದೆ, ತರ್ತೀನಿ ಕಣೋ. ತಂದೆ ಶಾರದಾ, ಯಾವುದೇ ಕಾರಣಕ್ಕೂ ಇವಳ ಮದುವೆ ಅದೇ ದಿನ ಅದೇ ಮುಹೂರ್ತದಲ್ಲಿ ನಡಿಬೇಕು. ನಿಲ್ಕೂಡ್ದು, ಇದೇ ಇದೇ ನನ್ ಕೊನೆ ಆಸೆ. ಸುನೀತಾ, ಸುನೀತಾ, ಮಾವಾ, ಮಾ,
ಸುನೀತಾ, ಏನಿದು ಮಾವನಿಗೆ ಏನಾಯ್ತು? ಏನಾಯ್ತು ಸುನೀತಾ? ಅತ್ತೆ ನೀವಾದ್ರೂ ಹೇಳಿ ಅತ್ತೆ, ಮಾವನಿಗೆ ಏನಾಯ್ತು? ಹೀಗೆ ನಗ್ ನಗ್ತಾ ಇದ್ದವರು ಒಂದು ಕ್ಷಣದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರಪ್ಪ, ಹೊರಟೋದ್ರು. ಈ ವಿಷಯ ನನಗೆ ಮೊದಲೇ ಯಾಕೆ ತಿಳಿಸಿಲ್ಲ ಅತ್ತೆ? ಕೊನೆಯ ಸಲ ಮಾವನ ಮುಖ ನೋಡೋ ಅವಕಾಶನೂ ನನಗೆ ದಕ್ಕಲಿಲ್ವಲ್ಲ. ನೀನು ಟ್ರೈನಿಂಗ್ ಮುಗಿಸಿ ನಿನ್ನ ಜೀವನದ ಗುರಿ ಮುಟ್ಟೋ ಸಮಯದಲ್ಲಿ ಈ ಆಘಾತ ನಿನ್ನ ಭವಿಷ್ಯಕ್ಕೆಲ್ಲಿ ಅಡ್ಡಿ ಬರುತ್ತೋ ಅಂತ ನಾನೇ ತಿಳಿಸ್ಬೇಡ ಅಂತ ಹೇಳಿದೆಪ್ಪ. ನೋಡು, ನಿಮ್ಮ ಮಾವನವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಅವ್ರು ನಿಶ್ಚಯ ಮಾಡಿರೋ ಈ ಮುಹೂರ್ತದಲ್ಲೇ ನಿಮ್ಮಿಬ್ರು ಮದ್ವೆ ನಡಿಬೇಕು. ಇದಕ್ಕೆ ನೀನೇನ್ ಹೇಳ್ತೀಯ? ಹಾಗೆ ಆಗ್ಲಿ ಅತ್ತೆ, ಇದರಿಂದ ಮಾವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದಾದ್ರೆ ಸಂತೋಷವಾಗಲಿ. ಏಯ್ ಯಾರೇ ನೀವು? ನೋಡಿದ್ರೆ ಗೊತ್ತಾಗಲ್ವ ಮನುಷ್ಯ. ಏಯ್ ಅಮ್ಮ ಅವ್ರಿದಾರ? ಜಗನ್ ಪತ್ರಿಕೆ ಅಂಚಕ್ ಹೋಗಿದ್ದಾರೆ. ಚಿಕ್ಕಮ್ಮ ಅವರು ಒಳಗಿದ್ದಾರೆ? ಅವ್ರು ಒಳಗಡೆ ಇದ್ದಾರೆ, ನೀವ್ ಹೊರಗಡೆ ಏನ್ ಮಾಡ್ತಿದ್ದೀರಾ? ಸಿನಿಮಾ ಕತೆ ಮಾತಾಡ್ತಾ ಇದೀವಿ. ಸಿನಿಮಾ ಕತೆ? ಸಿನಿಮಾ ಗುಡ್. ಇಷ್ಟೊಂದು ದುಡ್ಡು ಇವತ್ತಿದು ಕಮ್ಮಿನೆ. ನೀನಿಲ್ಲಿ ಕುಂತ್ಕೊಂಡು ಸಿನಿಮಾ ಕತೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ. ನೀವಿಬ್ರು ಸೆಕೆಂಡ್ ಶೋ ಸಿನಿಮಾ ನೋಡಿ ರಾತ್ರಿ ಎಲ್ಲ ರೆಸ್ಟ್ ತಗೊಂಡು ಬೆಳಿಗ್ಗೆ ಬನ್ನಿ. ಗೊತ್ತಾಯ್ತಾ? ಬಾರೇ ನಮ್ಮ ಅದೃಷ್ಟ ಕುಲಾಯಿಸ್ತು. ಕಳಿಸಿರೋ ಈ ಶುಭ ಮುಹೂರ್ತದ ಪತ್ರಿಕೆನ ಹರಿದು ನಿನ್ ಜೊತೆ ಸರ್ಸ ಆಡಿ ಆಮೇಲೆ ನಿನಗೆ ಶುಭ ಕೋರೋಣ ಅಂತ ಬಂದಿದ್ದೀನಿ. ಇಟ್ಸ್ ಟೂ ಬ್ಯಾಡ್. ಮರ್ಯಾದೆಗೆ ನಿಂದ ಹೊರಟೋಗೋ. ಹೋಗ್ತೀನಿ, ನಾ ಹೇಳದ್ನೆಲ್ಲ ಅದನ್ನ ಮಾಡಿ ಮುಗಿಸಿ ಹೋಗ್ತೀನಿ. ರಾಮಿ ಚೆನ್ನ? ಚೆನ್ನ ಇಲ್ಲ ನನ್ ಚಿನ್ನ. ಚೆನ್ನ ರಾಮಿಯಿಂದ ನಿಮ್ಮಮ್ಮ ಇನ್ವಿಟೇಷನ್ ಕೊಡಕ್ ಹೋಗಿರೋ ವಿಷಯ ಅಂತ ತಿಳ್ಕೊಂಡು ಅವ್ರ ಕೈಗೆ ಸಮಥಿಂಗ್ ಕೊಟ್ಟು ಸೆಕೆಂಡ್ ಶೋ ಸಿನಿಮಾ ನೋಡಕ್ ಕಳ್ಸಿದ್ದೀನಿ. ಒಪ್ಪಿಸ್ಕೋಬೇಡ, ನಮ್ಮಿಬ್ರ ಮೊದಲ ರಾತ್ರಿಗೆ ಯಾರ ಅಡಚಣೆನೂ ಇರಬಾರ್ದಲ್ಲ. ಅದಕ್ಕೆ ಇನ್ನೇನು ಕೆಲಸ ಇಲ್ಲಪ್ಪ, ನಿನ್ ಮನೆಗೆ ಹೋಗು. ಸರಿ ಅಮ್ಮ. ಸುನೀತಾ
ನಾನೇ ಅವನ ಕೊಲೆ ಮಾಡ್ಬಿಟ್ಟೆಪ್ಪ, ಕೊಲೆ ಮಾಡ್ಬಿಟ್ಟೆ. ಅಳ್ಬೇಡಿ ಅಮ್ಮ, ಅಳ್ಬೇಡಿ. ನಿಮ್ಮ ನೋವು ನನಗೆ ಅರ್ಥ ಆಯ್ತು. ನೀವು ಮಾಡಿದ್ದು ಕೊಲೆ ಅಲ್ಲ, ಒಬ್ಬ ಅಪರಾಧಿ ಕೊಟ್ಟ ತೀರ್ಪು. ಈ ನಿಮ್ ಮಗಳಿಗಾಗಿರೋ ಅನ್ಯಾಯದ ವಿಷಯನ ನಾನು ಯಾರ ಹತ್ರ ಹೇಳ್ಕೊಳಕ್ ಹೋಗೋದಿಲ್ಲ. ಸುನೀತಾ, ನನ್ನ ಮನಸ್ಸಲ್ಲಿ ಕಾಡ್ತಾರ ನೋವಿನಿಂದ ನಾನು ಈ ರೀತಿ ವರ್ತಿಸ್ಬೇಕಾಯ್ತು. ನನ್ನ ಕ್ಷಮಿಸ್ಬಿಡಮ್ಮ. ನೋಡು, ಇವರಿಬ್ರು ಎಲ್ಲಿದ್ದಾರೆ ಅಂತ ನಿನ್ಗೆ ಗೊತ್ತಾ? ಇವನು ರವಿ ಅಂತ, ಎಲ್ಲಿದ್ದಾನೋ ಗೊತ್ತಿಲ್ಲ. ಇವನು ಗೋಪಿ ಅಂತ, ಇದೇ ಊರಲ್ಲೇ ಇದ್ದಾನೆ. ಈ ಊರ್ನಲ್ಲ, ಎಲ್ಲಿ? ಪಕ್ಕದಲ್ಲಿರೋ ಕಾಡ್ಮನೆ ಎಸ್ಟೇಟ್ ಓನರ್ ಕಾರ್ಯಪ್ಪನವ್ರ ಮಗ. ಕಂಗ್ರಾಚುಲೇಷನ್ ಮಿಸ್ಟರ್ ಸುರೇಶ್. ಥ್ಯಾಂಕ್ ಯು. ನಿಮ್ ಆಸೆ ಪ್ರಕಾರ ಸುನೀತಾನೇ ನೀವು ಮದುವೆ ಆಗ್ತಾ ಇದ್ದೀರಾ. ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಅಂದ ಗೋಪಿ, ನಿನ್ ಜೊತೆ ಮೂರ್ ಜನ ಫ್ರೆಂಡ್ಸ್ ಇದ್ರಲ್ಲ, ಪ್ರಕಾಶ ಸತ್ತೋದ, ಸತೀಶ, ಇನ್ನೊಬ್ಬ ಯಾರು? ಹಾ, ರವಿ. ಕರೆಕ್ಟ್, ರವಿ. ಅವನ ಅಡ್ರೆಸ್ ಸ್ವಲ್ಪ ಹೇಳ್ತೀಯಾ? ನಂಬರ್ 12 ಫಸ್ಟ್ ಕ್ರಾಸ್, ಸದಾಶಿವನಗರ್. ಸದಾಶಿವನಗರ್, ಬ್ಯಾಂಗ್ಳೂರ್. ಓಕೆ, ನಾನು ಬರ್ತೀನಿ, ಖಂಡಿತ ಬರಬೇಕು. ಶೋರ್. ಬೈ ಬೈ ಗೋಪಿ. ಏನ ಸತೀಶ್, ನೀನ್ ಲಾಸ್ಟ್ ಟೈಮ್ ನೋಡಿದಾಗ ಎಲ್ಲಿಗೆ ಹೋಗ್ತೀನಿ ಅಂತ ನಂಗೆ ಏನಾದ್ರು ಹೇಳಿದ್ನ? ಇಲ್ಲ, ಏನು ಹೇಳಿಲ್ಲ. ಯಾಕೆ? ನಥಿಂಗ್, ಜಸ್ಟ್ ಲೈಕ್ ದಟ್. ಓಕೆ, ಸಿ ಯು, ಬಾಯ್. ಎಕ್ಸ್ಕ್ಯೂಸ್ ಮೀ. ಎಸ್, ಯಾರು ಸರ್ ನೀವು? ನಾನು ಜಗನ್ನಾಥ್ ಅಂತ. ನಾನು ಲಂಡನ್ ಅಲ್ಲಿದ್ದೆ. ಮೈಸೆಲ್ಫ್ ಅಂಡ್ ಕಾರ್ಯಪ್ಪ ಚೈಲ್ಡ್ಹುಡ್ ಇಂದ ಫ್ರೆಂಡ್ಸ್. ಕಾರ್ಯಪ್ಪನವ್ರು ಇದಾರ ಸರ್? ಅವರು ಕಾಫಿ ಬೋರ್ಡ್ ಮೀಟಿಂಗ್ಗೆ ಬೆಂಗಳೂರಿಗೆ ಹೋಗಿದ್ದಾರೆ. ನಾನು ಅವ್ರ ಸನ್ ಗೋಪಿ ಅಂತ. ಹಲೋ ಗೋಪಿ, ಗ್ಲಾಡ್ ಟು ಮೀಟ್ ಯು. ಗ್ಲಾಡ್ ಟು ಮೀಟ್ ಯು ಸರ್. ಸರ್, ನಮ್ಮ ತಂದೆಯಿಂದ ನಿಮ್ಗೆ ಏನಾಗಬೇಕಾಗಿತ್ತು? ನಿಮ್ಮ ಎಸ್ಟೇಟ್ ಪಕ್ಕದಲ್ಲ ಎಸ್ಟೇಟ್ ಸೇಲ್ ಇದೆ ಅಂತ ಗೊತ್ತಾಯ್ತು, ತಗೊಳ್ಳೋಣ ಅಂತ ಬಂದೆ. ನಮ್ಮ ಎಸ್ಟೇಟ್ ಪಕ್ಕದಲ್ಲ ಯಾವುದು? ಮೈಲಿ ಮನೆ ಎಸ್ಟೇಟ್. ಓ, ಮೈಲಿ ಮನೆ ಎಸ್ಟೇಟಾ? ಸರ್, ಆ ಎಸ್ಟೇಟ್ ಓನರು ನಂಗೆ ತುಂಬಾ ಕ್ಲೋಸ್ ಫ್ರೆಂಡ್. ಇಫ್ ಯು ಹ್ಯಾವ್ ನೋ ಅಬ್ಜೆಕ್ಷನ್, ನಾನೇ ಕರ್ಕೊಂಡು ತೋರಿಸ್ತೀನಿ. ವೆರಿ ಗುಡ್, ಕಮ್ ಆನ್. ಎಸ್ಟೇಟ್ ನೋಡ್ಬೇಕು ಅಂತ ಹೇಳಿ ಇಲ್ಲಿಗೆ ಯಾಕೆ ಸರ್ ಕರ್ಕೊಂಡು ಬಂದ್ರಿ? ಈ ಸುಂದರವಾದ ಸ್ಥಳದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಸಮಾಧಿ ಕಟ್ಸೋಣ ಅಂತ. ಏನ್ ಸರ್ ನೀವು ಲಂಡನ್ ಇಂದ ಇಂಡಿಯಾಗ್ ಬಂದು ಇಂಥ ಲವ್ಲಿ ಪ್ಲೇಸ್ ನಲ್ಲಿ ಸಮಾಧಿ ಕಟ್ಬೇಕು ಅಂತಿರಲ್ಲ, ಈ ರಮ್ಯವಾದ ಜಾಗದಲ್ಲಿ ಒಂದು ಭವ್ಯವಾದ ಬಂಗ್ಲೆ ಕಟ್ಟಿ ಸ್ವೀಟ್ 16 ಲಂಡನ್ ಇಂದ ಕರ್ಕೊಂಡು ಬಂದು ಲೈಫ್ ಎಂಜಾಯ್ ಮಾಡೋದ್ ಬಿಟ್ಟು ಸಮಾಧಿ ಗಿಮಾದಿ ಅಂತಿರಲ್ಲ ಸರ್. ನಿಮ್ಗೆ ಲಂಡನ್ ಅಲ್ಲಿ ಯಾರಾದ್ರೂ ಶತ್ರುಗಳಿದ್ದಾರಾ? ಇದ್ದಾರೆ. ಲಂಡನ್ ಅಲ್ಲಲ್ಲ, ಇದೇ ಊರಿನಲ್ಲಿ. ಚಂದ್ರಕಾಂತ್, ಜೈಲಿನಿಂದ ತಪ್ಪಿಸ್ಕೊಂಡು ನೀನು ಇನ್ನೂ ಸತ್ತಿಲ್ವಾ? ಆ
ಗೋಪಿ 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 ಏನಾಯ್ತು? ಯಾರಿಗೆ ಮಾಡಿದ್ದು ಹೇಳ್ ಗೋಪಿ. ತಪ್ಪಿಸ್ಕೊಂಡ ಚಂದ್ರಕಾಂತ್. ಚಂದ್ರಕಾಂತ್ ಅಳಿಯ ನನ್ನ ಫಾಲೋ ಮಾಡ್ಕೊಂಡು ಬರ್ತಿದ್ದಾನೆ. ನಾನು ಪ್ರಾಣಕ್ಕೆ ಹೆದರು ಓಡ್ ಬರ್ತಾ ಇದ್ದೀನಿ ಅಂತ ನೀವು ತಿಳ್ಕೊಬೇಡಿ. ನಿಮ್ ಮಗಳ ಮದುವೆಗೆ ನನ್ನಿಂದ ಯಾವ ತೊಂದರೆನೂ ಆಗಲ್ಲ ಅಂತ ನಿಮ್ಗೆ ಅವತ್ತೇ ಹೇಳಿದ್ದೆ. ಈ ವಿಷಯ ನಿಮ್ಮ ಅಳಿಯನಿಗೆ ನಿಮ್ಮಿಂದ ಗೊತ್ತಾಗಿ ನನಗೇನಾದ್ರೂ ಆಪತ್ ಬಂದ್ರೆ ನಿಮ್ ಮಗಳು ಮದುವೆಗಿಂತ ಮುಂಚೆ ವಿಧವೆ ಆಗ್ತಾಳೆ. ಸುನೀತಾ ಸುನೀತಾ. ಏನ್ ಸುರೇಶ್, ಈ ಕಡೆ ಯಾರಾದ್ರೂ ಓಡ್ ಬಂದ್ರ? ಯಾರು ಇಲ್ವಲ್ಲ. ಈ ಕಡೆ ಅವ್ನು ಬಂದಿದ್ದು ನೀನ್ ಸರಿಯಾಗಿ ಗಮನಿಸಲ್ಲ ಅಂತ ಕಾಣುತ್ತೆ. ಐ ವಿಲ್ ಸಿ. ಮತ್ತೆ ಮೇಲ್ಗಡೆ ಯಾರಾದ್ರು ಬಂದ್ರ? ಇಲ್ವಲ್ಲ. ಇಲ್ಲಿಗೆ ಹೋದ ಕೈಗೆ ಏನಾಯ್ತು? ಏನಿಲ್ಲಪ್ಪ, ಒಂದ್ ಸಣ್ಣ ಮಳೆ ಚುಚ್ಕೊಂಡ್ಬಿಡ್ತು. ಐ ಸಿ. ಹಲೋ ಇನ್ಸ್ಪೆಕ್ಟರ್, ವಾಟ್ ಎ ಸರ್ಪ್ರೈಸ್. ಯಾಕೆ ಬೇರ್ತಾ ಇದ್ದೀರಾ? ಇರಿಟೇಷನ್? ಎಸ್, ಕೊಲೆಗಾರ ಚಂದ್ರಕಾಂತ್ ತಪ್ಪಿಸ್ಕೊಂಡು ಇಲ್ಲೇ ಎಲ್ಲ ಬಚ್ಚಿಟ್ಕೊಂಡಿದ್ದಾನೆ. ಎಸ್ಕ್ಯೂಸ್ ಮೀ. ಅಂಕಲ್, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ನನ್ನ ಊಹೆ ಪ್ರಕಾರ ಚಂದ್ರಕಾಂತ್ ಸತ್ತಿಲ್ಲ, ಬದುಕೇ ಇದ್ದಾನೆ. ಈಗ ತಾನೇ ನನ್ನ ಫ್ರೆಂಡ್ ಗೋಪಿನ ಮರ್ಡರ್ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಬಟ್ ಇವತ್ತಲ್ಲ ನಾಳೆ ಅವನು ಹಿಡಿದೆ ಹಿಡಿತೀನಿ. ಅತ್ತೆ, ಕೊಲೆಗಾರ ಚಂದ್ರಕಾಂತ್ ಈ ಸರೌಂಡಿಂಗ್ ನಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ದಾನೆ. ನಿಮಗೆ ಯಾರ ಮೇಲಾದರೂ ಸಂಶಯ ಬಂದ್ರೆ ತಕ್ಷಣ ನನಗೆ ಇನ್ಫಾರ್ಮೇಶನ್ ಕೊಡಿ. ಓಕೆ ಸುರೇಶ್, ಐ ಅಪ್ರಿಷಿಯೇಟ್ ದ ಇಂಟೆಲಿಜೆನ್ಸ್ ಆಫ್ ಕರ್ನಾಟಕ ಪೊಲೀಸ್, ಬಟ್ ಸಮಟೈಮ್ಸ್ ಮರ್ಡರರ್ಸ್ ಆರ್ ಮೋರ್ ಇಂಟೆಲಿಜೆಂಟ್ ದನ್ ಪೊಲೀಸ್. ಬಿ ಕೇರ್ಫುಲ್. ಥ್ಯಾಂಕ್ಸ್ ಫಾರ್ ಯುವರ್ ಅಡ್ವೈಸ್. ಕೊಲೆ ಮಾಡಿದ ಕೈಯಲ್ಲೇ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತಿದ್ದೆ. ಆದ್ರೆ ಅದರಿಂದ ಎಲ್ಲಿ ನನ್ನ ಮಗಳ ಮದ್ವೆ ನಿಂತೋಗುತ್ತನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಹೋಗ್ಲಿಲ್ಲ. ಆ ವೇಷದಲ್ಲಿ ಮಾಡಿದ ತಪ್ಪಿಗೋಸ್ಕರ ಒಂದೊಂದು ನಿಮಿಷನೂ ಅದನ್ನ ನೆನೆಸ್ಕೊಂಡು ನಾನು ಚಿತ್ತ ಹಿಂಸೆ ಅನುಭವಿಸ್ತಾ ಇದ್ದೀನಿ. ನಾನು ಈ ಮನೆನ ದೇವಾಲಯ ಅಂತ ತಿಳ್ಕೊಂಡಿದ್ದೀನಿ. ನೀವು ಇಲ್ಲಿದ್ಕೊಂಡು ಮೇಲಿದ್ದ ಮೇಲೆ ಕೊಲೆ ಮಾಡ್ತಿದ್ದೀರ. ನೋಡಿ, ನಿಮಗೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ. ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡಿ.
ನೋಡಿ ಅಮ್ಮ, ನಿಮ್ಮನ್ನಿರೋ ಹಣೆ ಕಾಸೆ ಪಟ್ಟು ನಾನು ಈ ಮನೇಲಿ ಆಶ್ರಯ ಪಡೆಯಕ್ ಬರಲಿಲ್ಲ. ನಿಮ್ ಮಗಳು ಮಾನ ರಕ್ಷಣೆ ಮಾಡಕ್ಕೋಸ್ಕರ ನೀವು ಕೊಲೆ ಮಾಡಿದ್ರಿ, ಅದು ನಿಮ್ಮಲ್ಲಿರೋ ತಾಯಿ ಪ್ರೇಮ ಅಂತ ತೋರಿಸುತ್ತೆ. ಆದರೆ ಅಂಥದೇ ಪ್ರೇಮ ತಂದೆ ಮಗನಿಗೆ, ತಾಯಿ ಮಗಳಿಗೆ, ಅಣ್ಣ ತಮ್ಮನಿಗೆ, ಗಂಡ ಹೆಂಡತಿಗೂ ಇರ್ಬೋದಲ್ವೇ? ನೀವು ನಿಮ್ಮ ಮಗಳ ಮಾನ ಹೋಗಕ್ ಮುಂಚೆ ಕೊಲೆ ಮಾಡಿದ್ರಿ. ಆದರೆ ನಾನು ನನ್ನ ಹೆಂಡತಿ ಮಾನ ತೆಗೆದವ್ರನ್ನ ಕೊಲೆ ಮಾಡ್ತಿದ್ದೀನಿ. ನನ್ನ ಹೆಂಡತಿ ಸತ್ತ ದಿನದಿಂದ ನನ್ನ ಜೀವನದಲ್ಲಿ ಕತ್ಲೆ ತುಂಬಿಕೊಂಡಿದೆ. ನನ್ನ ಎದೆಯಲ್ಲಿ ಉರಿತಾ ಇರೋ ಸೇಡಿನ ಬೆಂಕಿ ಆರಿ ಯಾವತ್ತಿ ಕತ್ಲೆಯಿಂದ ಹೊರಗೆ ಬರ್ತೀನೋ ಅವತ್ತೇ ನನಗೆ ಸೂರ್ಯೋದಯ. ದಿನಲಲ್ಲೆಯಲಿ ಕಳೆದ ಶೃಂಗಾರಗಳಿಗೆ ಅಲ್ಲೆ ಜೊತೆ ದಿನಲಲ್ಲೆಯಲಿ ಕಳೆದ ಶೃಂಗಾರಗಳಿಗೆ ಎಡೆಬಿಡದೆ ನೆನಪಾಗುತ್ತಲಿ ರೋಮಾಂಚ ಜೀವಕ್ಕೆ ತಣ್ಣನೆಯ ಸಿರಿ ಹುಣ್ಣಿಮೆಗೆ ಪ್ರೀತಿ ಕಣ್ಣು ತುಂಬಿ ಹೊಸಗೆ ಬೆಸುಗೆಯಲ್ಲಿ ಸವಿ ಹೀರುತ್ತಲಿ ಸಂತೋಷ ಬಾಡಿಗೆ ಬೆಂಕಿ ಬುಗಿಲು ಹೊತ್ತಿ ಬುರಿಯೇ ಬೇಟೆಯಾಡುವೆ ಹುತ್ತಿದ ಕತ್ತಲೆ ದೂಡಿ ನೆತ್ತರನೇ ಸರು ಮೂಡಿ ಎಲ್ಲುದಿಗೆ ಬರುವುದು ಬೆಳಕು ಶುಭ ಕನಸಿನಲ್ಲಿ ತೇಲಿ ಓಲಾಡೋ ಬಾಳೆ ಮದುವೆ ಎಂಬ ಶುಭ ಕನಸಿನಲ್ಲಿ ತೇಲಿ ಓಲಾಡೋ ಬಾಳೆ ಹೊಗೆಯ ಹೊಗೆ ನಗೆ ಕೊಲ್ಲುತ್ತಲಿ ನೂರು ಆತಂಕ ಜ್ವಾಲೆ ವಿಷ ಚಕ್ರದಲ್ಲಿ ತಿರುಗೆ ತಿರುಗುತ್ತ ನಂಜು ಯಾತನೆಯ ಮನ ಕುದಿಯುತ್ತಲಿ ಆಯಿತೆ ಉರಿವ ಪಂಜು ಎರಡು ಗುರಿಯನ್ನು ಮುಟ್ಟಿ ನಗುವೆನು ಅಂದೇನೆ ಶಾಂತಿಯು ಮುತ್ತಿದ ಕತ್ತಲೆ ದೂಡಿ ನೆತ್ತರನೇ ಸರು ಮೂಡಿ ಎಂದಿಗೆ
ಓ ಏನಪ್ಪಾ ಗುಂಚಕ್ಕೆ ಗೂಡು ಕಡ್ಗಣ ಕಟ್ಕೋಬಿಡೈತಲ್ಲಪ್ಪ. ಚೆನ್ನ ಏನಾಗಿದೆಯೋ? ರಣಿಯವ್ರ ಬಾತ್ರೂಮ್ ಕಟ್ಕೋಬಿಟ್ಟಿದೆ, ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಸರಿ ಸರಿ ಬೇಗ ಮಾಡಿಸ್ಬಿಟ್ ಬಾ, ಮಾರ್ಕೆಟ್ಗೆ ಹೋಗ್ಬೇಕು. ಕೈಗೆ ಏನಾಯ್ತು? ಏನೂ ಇಲ್ಲಪ್ಪ, ಒಂದ್ ಸಣ್ಣ ಮಳೆ ಚುಚ್ಕೊಂಡ್ಬಿಡ್ತು. ಹಲೋ ಇನ್ಸ್ಪೆಕ್ಟರ್, ವಾಟ್ ಎ ಸರ್ಪ್ರೈಸ್! ಯಾಕೆ ಬೇರ್ತಾ ಇದ್ದೀರಾ? ಇರಿಟೇಷನ್? ನಮ್ಗೇನು ಗೊತ್ತಿಲ್ಲ ಸರ್, ನಾವಿಬ್ರು ಮಾತಾಡ್ತಾ ಕುಂತಾಗ ಹಣ ಕೊಟ್ಟು ಪಿಕ್ಚರ್ಗೆ ಹೋಗಿ ಅಂತ ಅಂದ ಸರ್, ಅಷ್ಟೇ. ನಮ್ಗೇನು ಗೊತ್ತಿಲ್ಲ ಸರ್. ಏನಮ್ಮ ಈ ಮನೇಲಿ ದಾಡಿ ಇಟ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡು ಒಬ್ಬರಿದಾರಲ್ಲ, ಅವ್ನ ಇದಕ್ಕೆ ಮುಂಚೆ ಯಾವತ್ತಾದ್ರೂ ನೋಡಿದ್ಯಾ? ಇಲ್ಲ ಸರ್, ಯಾವತ್ತೂ ನೋಡಿಲ್ಲ. ಅವ್ರ ಅಣ್ಣವ್ರು ಅಂತ ಹೇಳಿದ್ರು ಅಷ್ಟೇ ನಮಗ್ ಗೊತ್ತು. ಹ್ಮ್, ನೋಡಿ ನಾನ್ ಈ ವಿಷಯ ನಿಮ್ ಹತ್ರ ಮಾತಾಡಿದ್ದನ್ನ ಬೇರೆ ಯಾರ ಹತ್ರ ಬಾಯ್ ಬಿಟ್ಕೊಡ್ದು. ಯಾರಿಗೂ ಹೇಳಲ್ಲ ಸರ್. ಸುನೀತಾ ಇಸ್ ಮೈ ಗರ್ಲ್. ನೀನ್ ನಿನ್ ರೊಮ್ಯಾನ್ಸ್ ನ ಅವಳ ಜೊತೆ ಹೀಗೆ ಮುಂದುವರ್ಸಿದ್ರೆ ನಾನು ಮನುಷ್ಯರನ್ನೇ ಬೇಟೆ ಆಡೋ ಬೇಟೆಗಾರನಾಗ್ಬೇಕಾಗುತ್ತೆ. ಬಿ ಕೇರ್ಫುಲ್. ವಿಚಿತ್ರವಾಗಿದೆಯಲ್ಲ, ಅದೇ ತರ ಚಿನ್ನದ ಬಟನ್ನು ಸುನೀತಾ ಮನೇಲಿ ನಿನ್ನ ಸಿಗೋದಿಕ್ಕೆ ಹೇಗ್ ಸಾಧ್ಯ? ಸತೀಶ್ಗೂ ಸುನೀತಾಗೂ ಏನ್ ಸಂಬಂಧ? ಸಂಬಂಧ ಇರೋದ್ರಿಂದಲೇ ಹೇಳ್ತಾ ಇರೋದು. ಕಾಲೇಜ್ ನಲ್ಲಿದ್ದಾಗ್ಲೇ ಸತೀಶ್ಗೆ ಸುನೀತಾ ಮೇಲೆ ಕಂಡಿತ್ತು, ಆದ್ರೆ ಅದನ್ನು ಅವಳು ಎಂಕರೇಜ್ ಮಾಡಲಿಲ್ಲ. ಆ ದ್ವೇಷದಿಂದ ಸತೀಶ್ ಏನಾದ್ರೂ ಸುನೀತಾ ಮನೆಗೆ ಹೋಗಿದ್ದು? ಒಂದ್ ವೇಳೆ ಸುನೀತಾನೇ ಏನಾದ್ರೂ ಆವೇಶದಿಂದ? ಸಾಕು ಸುಮ್ನರೆಯ, ನಾನು ಮೊದಲು ಮೊದಲು ಈ ಕಾಕಿ ಬಟ್ಟೆ ಹಾಕೊಂಡಾಗ ನನ್ನ ಹೆಂಡತಿ ಮೇಲೆ ಸಂಶಯ ಪಟ್ಬಿಟ್ಟಿದೆ. ಅಲ್ಲಯ್ಯ, ನಾಡಿದ್ದು ಅವ್ರ ಕೊಳಗೆ ತಾಳಿ ಕಟ್ಟೋ ನೀನು, ಕೈಗೆ ಕೋಳ ತೊಡ್ಸೋ ಕೆಟ್ಟ ಯೋಚನೆ ಯಾಕೆ ಮಾಡ್ತೀಯ? ಅಂದಾಗೆ ಆ ಕೇಸ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಅಂದ್ಯಲ್ಲ, ಎಲ್ಲಿ ಎಲ್ಲ ಇದ್ರಲ್ಲಿದೆ. ಟೇಕ್ ಕೇರ್. ನಿನ್ನೊಂದು ವಿಷಯ ಕೇಳ್ತೀನಿ, ಕೋಪ ಮಾಡ್ಕೊಳ್ಳತ್ತಾನೆ? ಕೇಳಿ ಸುರೇಶ್. ಲಂಡನ್ ನಿಂದ ಬಂದಿರೋ ನಿಮ್ಮ ಮಾವ ನಿಜವಾಗ್ಲೂ ನಿಮ್ಮ ಮಾವನ? ಯಾಕೆ ಸುರೇಶ್, ನನ್ನ ಮೇಲೆ ನಿಮಗ್ ನಂಬಿಕೆ ಇಲ್ವಾ? ನೋನು, ಇದು ನಂಬಿಕೆ ಪ್ರಶ್ನೆ ಅಲ್ಲ ಸುನೀತಾ, ನನ್ಗೇನು ಅವ್ರ ನಡವಳಿಕೆ ಬಗ್ಗೆ ಸ್ವಲ್ಪ ಅನುಮಾನ. ಸತೀಶ್ ಕೊಲೆಗೂ ಅವ್ರಿಗೂ ಸಂಬಂಧ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಸತೀಶ್ ಹಾಕೊಂಡಿದ್ದ ಜರ್ಕಿನ್ನಲ್ಲಿದ್ದ ಚಿನ್ನದ ಗುಂಡಿಗಳ ತರಹದ್ದೇ ಒಂದು ಗುಂಡಿ ನಿನ್ನೆ ನಿಮ್ಮನೆ ಕಾಂಪೌಂಡ್ನಲ್ಲಿ ನನಗೆ ಸಿಕ್ತು. ನೋಡು ಸುನೀತಾ, ಅವ್ರು ಬೇರೆ ಯಾವುದೇ ಕಾರಣದಿಂದ ನಿಮ್ಮನ್ನು ಹೆದರಿಸಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ನಂಗೆ ಹೇಳ್ಬಿಡು, ನಾನು ಅವನ್ ಅರೆಸ್ಟ್ ಮಾಡಿ ನಿಮ್ ಪ್ರೊಟೆಕ್ಷನ್ ಕೊಡಿಸ್ತೀನಿ. ಸುರೇಶ್, ನೀನ್ ಇನ್ಸ್ಪೆಕ್ಟರ್ ಆದ್ಮೇಲೆ ನಿಮ್ ತಲೆಯಲ್ಲಿ ಸಂಶಯದ ಹುಳು ತುಂಬಿಕೊಂಡ್ಬಿಟ್ಟಿದೆ. ಹೀಗೆ ನಾಳೆ ನಮ್ಮ ಮದ್ವೆ ಆದ್ಮೇಲೂ ಏನೇನೋ ಪ್ರಶ್ನೆಗಳನ್ನೆಲ್ಲ ಕೇಳಿ ನನ್ ಮೂಡ್ ಔಟ್ ಮಾಡ್ಬಿಡ್ತೀರಾ? ಹಾಗೇನಿಲ್ಲ ಸುನೀತಾ, ನನ್ನ ಡ್ಯೂಟಿ ಕಾನ್ಶಿಯಸ್ನೆಸ್ ಹೀಗೆಲ್ಲ ಪ್ರಶ್ನೆ ಕೇಳೋ ಹಾಗೆ ಮಾಡ್ತಿದೆ ಅಷ್ಟೇ. ಅಲ್ಲ ಸುರೇಶ್, ಈ ಬಟನ್ ಬೇರೆ ಯಾವ್ದಾದ್ರೂ ಆಗಿರಬಹುದಲ್ಲ, ಸುಮ್ ಸುಮ್ನೆ ಯಾಕೆ ನಮ್ಮ ಮಾವನ್ ಮೇಲೆ ಅನುಮಾನ ಪಡ್ತೀರಾ? ನೋಡಿ, ಈ ವಿಷಯ ನನಗ್ ಗೊತ್ತಾಯ್ತು, ಓಕೆ. ಅದೇ ನಮ್ಮ ಮಾವನ್ ಗೊತ್ತಾಗಿದ್ರೆ ಯು ಡ್ ಹ್ಯಾವ್ ಫೆಲ್ಟ್ ವೆರಿ ಬ್ಯಾಡ್. ಓಹೋ ಸುನೀತಾ, ಕಮಾನ್, ನೀನ್ ಇಷ್ಟೊಂದು ಬೇಜಾರು ಮಾಡ್ಕೊಳ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಕಮಾನ್. ಅಮ್ಮ, ಸತೀಶ್ ಜರ್ಕಿನ್ ಅಲ್ಲಿದ್ದ ಗೋಲ್ಡ್ ಬಟನ್ ನಮ್ಮನೆ ಕಾಂಪೌಂಡ್ ಅಲ್ಲಿ ಸುರೇಶ್ ಪತ್ತೆ ಮಾಡಿದಾರಂತೆ. ಅದು ಅಲ್ದೆ ನಮ್ ಲಂಡನ್ ಮಾವನ್ ಬಗ್ಗೆ ಅವ್ರಿಗೆ ಅನುಮಾನ ಬಂದಿದೆ. ಇದನ್ನೆಲ್ಲ ನೋಡ್ತಿದ್ರೆ ನಾವ್ ಆಡ್ತಿರೋ ನಾಟಕ ಎಲ್ಲ ಬಯಲಾಗುತ್ತೋ ಅಂತ ನನಗ್ ತುಂಬಾ ಹೆದರಿಕೆ ಆಗ್ತಿದೆಯಮ್ಮ. ಮದ್ವೆಗೆ ಎರಡೇ ದಿನ ಇರೋದು, ಈ ಸಮಯದಲ್ಲಿ ಹೀಗೆಲ್ಲ ಆಗುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಸುನೀತಾ. ಅದು ಅಲ್ದೆ ಬೆಂಗಳೂರಿನಲ್ಲಿರೋ ಸತೀಶ್ ಫ್ರೆಂಡ್ ರವೀನಾ ಚಂದ್ರಕಾಂತ್ ನಾಳೆನೇ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅಲ್ಲಿ ಏನಾದ್ರೂ ಅವ್ರು ಸಿಕ್ಕಾಕೊಂಡ್ರೆ ಇನ್ನು ಏನೇನ್ ಅನಾಹುತ ಆಗುತ್ತೋ.
ನಿಂತ್ಕೊಳ್ಳಿ. ರಾತ್ರಿ ಹೊತ್ತಿನಲ್ಲಿ ತಾಯಿ ಮಗಳು ಎಲ್ಲಿಗೆ ಹೊರಟಿದ್ದೀರಾ? ಮಾಡಿದ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ. ಒಂದು ಕಡೆ ನಿನ್ ಭಯ, ಇನ್ನೊಂದು ಕಡೆ ನನ್ನ ಅಳಿಯನ್ ಭಯ. ಈ ಧರ್ಮ ಸಂಕಟದಲ್ಲಿ ಸಿಕ್ಕಿ ನರಳೋದ್ಕಿಂತ ಮದ್ವೆಗೆ ಮುಂಚೆನೆ ನಿಜ ಏನು ಅಂತ ನನ್ನ ಅಳಿಯನ್ ತಿಳಿಸೋ ತೀರ್ಮಾನ ಮಾಡಿದ್ದೀನಿ. ಹಲೋ ಪೊಲೀಸ್ ಸ್ಟೇಷನ್. ಎಸ್ ಇನ್ಸ್ಪೆಕ್ಟರ್ ಸುರೇಶ್. ಯಾರು ಮಾತಾಡ್ತಿರೋದು? ನಾನು ಸತೀಶ್ನ ಕೊಲೆ ಮಾಡಿದ ಚಂದ್ರಕಾಂತ್ ಮಾತಾಡ್ತಾ ಇರೋದು. ಎಲ್ಲಿಂದ ಮಾತಾಡ್ತಿದ್ಯಾ? ಕೊಲೆಗಾರ ಎಲ್ಲಿದ್ದಾನೆ, ಹ್ಯಾಕ್ ಕೊಲೆ ಮಾಡ್ತಾನೆ ಅಂತ ಫೋನಲ್ಲ ತಿಳಿಸ್ತಾರೆ ಇನ್ಸ್ಪೆಕ್ಟರ್. ಇಷ್ಟು ದಿನ ನೀವೇ ನನ್ನ ಹಿಡಿತೀರಾ ಅನ್ಕೊಂಡಿದ್ದೆ, ಬಟ್ ನಾಳಿದ್ದ ಮಧ್ಯಾಹ್ನ 12 ಗಂಟೆಗೆ ನಾನಾಗೆ ಬಂದು ನಿಮ್ ಪೊಲೀಸ್ ಸ್ಟೇಷನ್ ಸರೆಂಡರ್ ಆಗ್ತೀನಿ. ಅದೇನು 12 ಗಂಟೆಗೆ? ನಾಳಿದ್ ಬೆಳಗ್ಗೆ ನಿಮ್ ಮದುವೆ ಅಲ್ವಾ ಇನ್ಸ್ಪೆಕ್ಟರ್. ತಾಳೆ ಕಟ್ಟದ ಸಂತೋಷದಲ್ಲಿ ಒಬ್ಬ ಕೊಲೆಗಾರನ ಕೈಗೆ ಕೋಳ ಹಾಕ್ಸಿ ನಿಮ್ಮ ಜೀವನದ ಮೊದಲನೇ ಕೇಸ್ ಹಿಡಿದಿದ್ ಗೌರವ ಸಿಗುತ್ತಲ್ಲ ಅದಕ್ಕೆ. ಬೇಡಿ ಚಂದ್ರಕಾಂತ್, ಇದಕ್ ನನ್ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ನಾನೇ ಕೊಲೆ ಮಾಡಿದಂತ ಹೇಳ್ಬಿಡ್ತೀನಿ. ನೀವ್ ಸ್ವಲ್ಪ ಸುಮ್ನೆ ಇರಿ ಅಮ್ಮ. ಹಲೋ ಹಲೋ ಚಂದ್ರಕಾಂತ್. ಇನ್ಸ್ಪೆಕ್ಟರ್, ನಾಳಿದ ಮಧ್ಯಾಹ್ನ 12 ಗಂಟೆಗೆ ಮರಿಬೇಡಿ. ನೀವೇನೇ ಹೇಳಿದ್ರು ನನ್ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ಶಿಕ್ಷೆ ನನಗೆ ಆಗ್ಬೇಕು. ನೀವು ಮಾಡಿದ್ದು ಕೊಲೆಯಲ್ಲ, ಒಬ್ಬ ಕೊಲೆಗಾರನ ಕೊಟ್ಟ ತೀರ್ಪು ಅಂತ ನಾನು ಅವತ್ತೇ ನಿಮ್ಗೆ ಹೇಳಿದ್ದೆ. ಯಾವ ಮೃಗಾನ, ಯಾವ ಮೋಸಗಾರನ, ಯಾವ ನೀಚನ ಕೊಲೆ ಮಾಡಬೇಕು ಅಂತ ನಾನು ಜೈಲಿಂದ ತಪ್ಪಿಸ್ಕೊಂಡು ಬಂದೋ ಅವನ್ನ ನೀವು ಕೊಲೆ ಮಾಡಿದ್ರಿ. ಅಕಸ್ಮಾತ್ ನೀವು ಅವನ್ ಸಾಯಿಸ್ತಾ ಇದ್ದಿದ್ರೆ ಆ ಚಂಡಾಲನ್ನ ನಾನು ಮುಗಿಸ್ತಿದ್ದೆ. ನೀವು ನಿಮ್ಮ ಮನಸ್ಸಾಕ್ಷಿಗೆ ಹೆದರಿ ನಿಮ್ಮ ತಪ್ಪನ್ನ ಕೋರ್ಟ್ನಲ್ಲಿ ಒಪ್ಕೊಂಡು ನಾವು ಕೊಲೆ ಮಾಡ್ಲಿಲ್ಲ ಅಂತ ನಿರೂಪಿಸಿ ಕಾನೂನು ಕೈಯಿಂದ ತಪ್ಪಿಸ್ಕೋಬಹುದು. ಆದ್ರೆ ಈ ಊರಿನ ಜನದ ಬಾಯಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಶಾರದಮ್ಮ ತನ್ನ ಮಗಳ ಶೀಲ ಕಾಪಾಡೋದಕ್ಕೋಸ್ಕರ ಕೊಲೆ ಮಾಡಲ್ಲ, ಇಲ್ಲ ತನ್ನ ಮಗಳ ಶೀಲ ಹೋದ್ಮೇಲೆ ಆವೇಶದಿಂದ ಕೊಲೆ ಮಾಡಲ್ಲ ಅಂತ ಜನ ನಿಮ್ಮನ್ನ ಕಾಡಿ ನಗ್ತಾರೆ, ಅದಕ್ಕೇನು ಉತ್ತರ ಕೊಡ್ತೀರಾ? ನಿಮ್ ಮಗಳು ಮದುವೆ ಮಾಡ್ಕೊಂಡು ಸಂತೋಷವಾಗಿ ಬಾಳ್ತಾಳೆ ಅಂತ ತಿಳ್ಕೊಂಡಿದ್ದೀರಾ? ನೋಡಿ, ಸುನೀತಾ ಮದುವೆ ಆಗ್ತಾ ಇರೋದು ಸುರೇಶನ್ನ. ಅವನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್, ಯಾವತ್ತೂ ಅವನು ಸಂಶಯ ಮನೋಭಾವದಿಂದನೇ ನೋಡ್ತಾನೆ. ಈಗ ನೀವು ಮಾಡ್ತಾ ಇರೋದು ನಿಮ್ ಮಗಳು ಕೊಡ್ತಾ ಇರೋ ಆಜನ್ಮ ಶಿಕ್ಷೆ. ಈಗಾಗಲೇ ನಾನು ಗಲ್ಲು ಶಿಕ್ಷೆ ಅನುಭವಿಸ್ತಾ ಇರೋ ಕೈದಿ ಸತೀಶನ ನಾನು ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡ್ರೆ ಮತ್ತೆ ನನಗೇನು ಗಲ್ಲು ಶಿಕ್ಷೆ ಆಗಲ್ವಲ್ಲ? ಐ ಕ್ಯಾನ್ ಡೈ ಒನ್ಸ್ ನಾಟ್ ಟ್ವೈಸ್. ಅನಾಥನಾಗಿ ನಿಮ್ಮ ಮನೆಗೆ ನಾನು ಬಂದೆ, ಅನ್ನ ನೀರು ಕೊಟ್ಟು ನನಗೆ ಆಶ್ರಯ ಕೊಟ್ರಿ. ನಿಮ್ಮ ಈ ಋಣ ತೀರಿಸ್ಬೇಕಾದ್ರೆ ನನಗೆ ಉಳಿದಿರೋದು ಒಂದೇ ದಾರಿ, ಗಲ್ಲು. ಯಾಕೆ ಸುನೀತಾ ಅಳ್ತೀಯ? ಅಳ್ಬೇಡ, ಈ ನಿಮ್ಮ ಮಾವ ನಿನ್ ಮದುವೆಗೆ ಬಂದೇ ಬರ್ತಾನೆ, ನಿನ್ ತಲೆ ಮೇಲೆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡೇ ಮಾಡ್ತಾನೆ. ನೋಡಿ ಹೋಗಿ, ನೆಮ್ಮದಿಯಾಗಿ ಮಲ್ಕೊಳ್ಳಿ. ದೇವ್ರಿ ಯಾವ್ಯಾವ್ದೋ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಅಂತಾರೆ, ಆದ್ರೆ ಇವತ್ತು ನಮ್ಮ ಪಾಲಿಗೆ ನೀನೇ ದೇವ್ರಾಗ್ಬಿಟ್ಟೆಪ್ಪ. ಹಲೋ, ಕ್ಯಾನ್ ಐ ಸ್ಪೀಕ್ ಟು ರವಿ ಪ್ಲೀಸ್? ಎಸ್ ಸ್ಪೀಕಿಂಗ್. ನಿಮ್ ಫ್ರೆಂಡ್ ಸತೀಶ್ ಇನ್ನೂ ಸತ್ತಿಲ್ಲ, ಬದುಕಿದ್ದಾನೆ. ನೀವೇನು ಮಾತಾಡ್ತಿರೋದು? ನಿಮ್ ವೆಲ್ವಿಷನ್ ಅಂತ ತಿಳ್ಕೊಳ್ಳಿ. ಸತೀಶ್ ಬಗ್ಗೆ ಎಲ್ಲ ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ತೀನಿ. ಈವ್ನಿಂಗ್ ಎಲ್ಲಿ ಸಿಗ್ತೀರಾ? ಇವತ್ತು ಈವ್ನಿಂಗು ಹೋಟೆಲ್ ಇಂಟರ್ನ್ಯಾಷನಲ್ಲಿ ಒಂದು ಪಾರ್ಟಿ ಇದೆ, ಅಲ್ಲೇ ಸಿಗ್ತೀನಿ. ಓಕೆ, ಅಲ್ಲೇ ಮೀಟ್ ಮಾಡೋಣ. ಬಾಯ್. ¶¶
ಸಂಗೀತ ಮನಸ್ಸಿಗೆ ಬೇಕಿದೆ ಸುಖ ಸಂತೋಷವು ಕಂಡು ಹೇಳೋದೆ ಒಂದು ಮನಸ್ಸು ಬಯಸೋದೆ ಒಂದು ಕಂಡು ಹೇಳೋದೆ ಒಂದು ಮನಸ್ಸು ಬಯಸೋದೆ ಒಂದು ಸಿಕ್ಕಿ ನಿಬಿದ್ದೆ ಎಂದು ಗಾಳಕ್ಕೆ ಬೆಳಗಿನ ಬಂಧನ ಬಲು ಬೊಂಬಾಟವು ಸಡಗರ ತಂದಿದೆ ನಿನ್ನ ತುಂಡಾಟವು ನನ್ನ ಮೈಯೆಲ್ಲ ಮಿಂಚು ಇಂಚು ಇಂಚಲ್ಲ ಸಂಚು ನನ್ನ ಮೈಯೆಲ್ಲ ಮಿಂಚು ಇಂಚು ಇಂಚಲ್ಲ ಸಂಚು ಪ್ರೀತಿ ವಾತ್ಸಲ್ಯ ಹಂಚು ರಸಕಣೇ ಗೆಳೆಯನೇ ಡಮ್ಮರ ಡಮ್ಮ ಡ್ರಮ್ಮಿನ ಬೀಟ್ ಝುಮ್ಮರ ಝುಮ್ಮ ಹಾಡಿದೆ ಹಾರ್ಟು ¶¶
ಮನೆಯಲ್ಲಿಲ್ಲ ಸುರೇಶ್. ಎಲ್ಲಿಗೆ ಹೋಗಿದ್ದಾರೆ? ಅವರು ಡಿನ್ನರ್ಗೆ ಅಂತ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಏನ್ ವಿಷಯ ಅಂತ ಹೇಳಿ ಸುರೇಶ್. ಏನಿಲ್ಲ, ಅವ್ರು ಬಂದ್ರೆ ಹೇಳು, ಆ ಚಂದ್ರಕಾಂತ್ ರವೀನ್ ಕೊಲೆ ಮಾಡಕ್ಕೆ ಬೆಂಗಳೂರು ಹೋಗಿರೋ ವಿಷಯ ನಮ್ ಡಿಪಾರ್ಟ್ಮೆಂಟ್ ಗೊತ್ತಾಗ್ಬಿಟ್ಟಿದೆ. ನಾಳೆ ಬೆಳಗ್ಗೆ ಅವನ್ನ ಅರೆಸ್ಟ್ ಮಾಡಿರೋ ವಿಷಯ ಪೇಪರ್ ಅಲ್ಲಿ ಬರುತ್ತೆ, ಖಂಡಿತ ಓದಕ್ ಹೇಳು. ಏನಾಯ್ತಮ್ಮ? ಅಮ್ಮ, ಮಾವ ಯಾರು ಅನ್ನೋ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗ್ಬಿಟ್ಟಿದೆ. ನಾಳೆ ಬೆಳಗಾಗೋದ್ರೊಳಗೆ ಅವರನ್ನ ಅರೆಸ್ಟ್ ಮಾಡ್ತಾರೆ ಅನ್ನೋ ವಿಷಯ ಸುರೇಶ್ ನನಗೆ ಫೋನ್ ಅಲ್ಲಿ ಹೇಳಿದ್ರಮ್ಮ. ಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಶೋಕದ ಕಾವ್ಯಗಳು ಒಂದೊಂದು ಹನಿಯು ನೆನಪಿನಂಗಳದೆ ನಿರ್ಮಲ ಪ್ರೇಮದ ಸಾಕ್ಷಿಗಳು. ಕೈ ಹಿಡಿದವಳು ಅಖಿಲದ ಬೆರೆಯೇ ಬಾಷ್ಪಾಂಜಲಿಯ ಭಾವೋದಯ. ಅಂಕುರ ಮನದಲ್ಲಿ ನೀಡಿದ ವಚನವ ಪೂರ್ಣ
ಗಳಿಸಲು ತಬಕಿಸು ಹೃದಯ ನೋಡಿಲ್ಲಿ ಭವಿಷ್ಯದೆಡೆಗೆ ದಾರಿ ತುಳಿದಿದೆ ಸಪ್ತ ಪದಿಗಳಲ್ಲಿ ಈ ಹೆಜ್ಜೆ ಅಂತ್ಯವ ಅರಸಿ ತೂರಾಡುತ್ತಿದೆ ಕರ್ತವ್ಯ ಮುಗಿಸಿದ ಈ ಹೆಜ್ಜೆ ಸೂರ್ಯೋದಯ